ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ओम वासुदेवायतिशलाकुर मेन तस्में श्रीगुरव नम नमो विष्णुपा कृष्ण प्रेषाई श्रीमति भक्ति वेदातस्वामी नाम नमस्ते सारस्वतीदेवी गौरवाणी प्रचारि निर्विशेष शून्यवादी पाश्चातणी हरे श्री कृष्ण चैतन्य प्रभु नित्यानंद श्री अद्वैतगदादर शिवासाधि हरे कृष्ण हरे कृष्ण 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 हरे 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 राम हरे राम हरे 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 श्लोक नाकु ದಾತಿ ಪ್ರತಿ ಗೃತಿ ಗುಜ್ಯಮ್ಮ ಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜೇತೆ ಚೈವ ಷಡ್ ಪ್ರೀತಿ ಲಕ್ಷಣಂ ಸೊ ಎರಡನೇ ಶ್ಲೋಕದಲ್ಲಿ ಆರು ಅಂಶಗಳು ಭಕ್ತಿ ವಿನಾಶವಾಗೋದಕ್ಕೆ ಮೂರನೇ ಶ್ಲೋಕದಲ್ಲಿ ಆರು ಅಂಶಗಳು ಭಕ್ತಿಗೆ ಅನುಕೂಲವಾಗಿದ್ದು ಸಿದ್ಧಿಯನ್ನು ಪಡೆಯೋಕ್ಕೆ ಸಹಾಯ ಮಾಡುವಂಥವು ಈಗ ನಾಲ್ಕನೇ ಶ್ಲೋಕದಲ್ಲಿ ಭಕ್ತರ ನಡುವೆ ಯಾವ ರೀತಿ ವ್ಯವಹಾರ ಇರಬೇಕು ಅನುವಾದ ದಾನವಾಗಿ ಕೊಡುಗೆಗಳನ್ನು ಕೊಡುವುದು ದಾನಗಳನ್ನು ಸ್ವೀಕರಿಸುವುದು ತನ್ನ ಮನಸ್ಸನ್ನು ಬಿಚ್ಚಿ ಹೇಳುವುದು ರಹಸ್ಯವಾಗಿ ಕೇಳಿ ತಿಳಿದುಕೊಳ್ಳುವುದು ಹ್ಮ್ ಪ್ರಸಾದ ಸ್ವೀಕರಿಸುವುದು ಮತ್ತು ಪ್ರಸಾದ ಕೊಡುವುದು ಇವು ಭಕ್ತರ ನಡುವೆ ನಡೆಯುವ ಆರು ಪ್ರೇಮ ಸಂಕೇತಗಳು ಕೊಡುಗುಗಳನ್ನು ಕೊಡುವುದು ಕೊಡುಗು ಕೊಡುಗೆಗಳನ್ನು ಸ್ವೀಕರಿಸುವುದು ಮನಸ್ಸನ್ನು ಬಿಚ್ಚಿ ಹೇಳೋದು ದಾಸ್ಯವಾಗಿ ಕೇಳಿ ತಿಳಿದುಕೊಳ್ಳೋದು ಪ್ರಸಾದ ಸ್ವೀಕರಿಸೋದು ಪ್ರಸಾದ ಕೊಡುವುದು ಇವು ಭಕ್ತರ ನಡುವೆ ನಡೆಯುವ ಆರು ಪ್ರೇಮ ಸಂಕೇತಗಳು ಭಾವಾರ್ಥ ಇತರ ಭಕ್ತರೊಡನೆ ಭಕ್ತಿ ಸೇವಾ ಕಾರ್ಯಗಳನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ಈ ಶ್ಲೋಕದಲ್ಲಿ ಶೀಲರೂಪ ಗೋಸ್ವಾಮಿ ಅವರು ವಿವರಿಸುತ್ತಾರೆ ಇದನ್ನ ಪ್ರಾರಂಭ ಮಾಡಕ್ಕಿಂತ ಭಕ್ತರಲ್ಲಿ ಮೂರು ಬಗೆ ಒಂದು ನಮಗಿಂತ ನಮ್ಮಷ್ಟು ಪ್ರಗತಿ ಮಾಡಿಲ್ಲದೆ ಇರೋರು ಎರಡನೇದು ನಮ್ಮ ಮಟ್ಟದ ನಮ್ಮಷ್ಟೇ ಪ್ರಗತಿಯನ್ನು ಮಾಡಿರೋರು ಮೂರನೇದು ನಮಗಿಂತ ವರಿಷ್ಠ ಭಕ್ತರು ನಮಗಿಂತ ವರಿಷ್ಠ ಭಕ್ತರನ್ನ ನಾವು ಅವರಿಗೆ ಸೇವೆ ಮಾಡಬೇಕು ನಮಗಿಂತ ನಮ್ಮಿಂದ ಕಲಿತಾ ಇರೋ ಭಕ್ತರಿಗೆ ನಾವು ಮಾರ್ಗದರ್ಶನ ನೀಡಬೇಕು ಮತ್ತೆ ನಮ್ಮ ಜೊತೆಗೆ ಇರೋ ಭಕ್ತರ ಜೊತೆ ನಾವು ರೀತಿಯ ವ್ಯವಹಾರವನ್ನು ಮಾಡಬೇಕು ಇವಾಗ ಇಲ್ಲಿ ದಾನವಾಗಿ ಕೊಡಗನ್ನು ಕೊಡೋದು ದಾನವಾಗಿ ಸ್ವೀಕರಿಸೋದು ಪ್ರಸಾದ ಕೊಡೋದು ಪ್ರಸಾದ ಸ್ವೀಕರಿಸೋದು ಇದನ್ನ ಎಲ್ಲರ ಜೊತೆ ಮಾಡ್ಬೋದು ಆದರೆ ವಿಶೇಷವಾಗಿ ಮನಸ್ಸನ್ನು ಬಿಚ್ಚಿ ಹೇಳೋದು ರಹಸ್ಯವಾಗಿ ಕೇಳಿ ತಿಳಿದುಕೊಳ್ಳೋದು ಹೆಚ್ಚು ಸಮಯ ಇದು ವರಿಷ್ಠ ಭಕ್ತರಿಂದ ಆಗ್ಬೇಕು ಆದರೆ ಕೆಲವ ಸಮಯ ಆ ಸಮಾನ ಭಕ್ತರು ಕೂಡ ಅವರ ಜೊತೆಗೂ ಕೂಡ ನಾವು ಇದನ್ನ ಮಾಡ್ಬೋದು ಆದರೆ ಇದು ಬಹಳ ಮುಖ್ಯವಾದ ಅಂಗ ಬಹಳ ಸತಿ ಭಕ್ತರು ಭಕ್ತಿಯಲ್ಲಿ ಬಹಳ ಕಠಿಣತೆಗಳನ್ನು ಅನುಭವಿಸ್ತಾ ಇರ್ತಾರೆ ಆದ್ರೆ ಯಾರಿಗೂ ಹೇಳಲ್ಲ ಯಾರಿಗೂ ಹೇಳಲ್ಲ ಅಂದ್ರೆ ನಾವು ಎಲ್ಲರಿಗೂ ಹೋಗಿ ಸಾರಿ ಹೇಳ್ಬೇಕಾಗಿಲ್ಲ ಡಂಗೂರ ಬಾರಿಸ್ಬೇಕಾಗಿಲ್ಲ ಆದ್ರೆ ನಮ್ಮ ಜೀವನದಲ್ಲಿ ಒಬ್ರು ಅಥವಾ ಇಬ್ರು ಭಕ್ತರು ಯಾರಲ್ಲಿ ನಾವು ಮನಸ್ಸನ್ನ ಬಿಚ್ಚಿ ಅವರಿಗೆ ನಮ್ಮ ನಿಖರವಾದ ಒಂದು ಪರಿಸ್ಥಿತಿ ಏನು ನಮ್ಮ ಹೃದಯ ಅಂದ್ರೆ ನಮ್ಮ ಒಳ ಸ್ಥಿತಿ ಏನು ಅನ್ನೋದು ಅವರಿಗೆ ಗೊತ್ತಿರಬೇಕು ಎಲ್ಲರ ಹತ್ರ ನಾವು ನಮ್ಮನ್ನ ನಮ್ಮ ಬಗ್ಗೆ ನಾವು ನಮ್ಮ ಮನಸ್ಸನ್ನ ಬಿಚ್ಚಿ ಹೇಳೋ ಅವಶ್ಯಕತೆ ಇಲ್ಲ ಆದರೆ ಒಂದು ಅಥವಾ ಎರಡು ಒಂದಿಗೆ ನಮಗೆ ಇಂತಹ ಸಂಬಂಧ ಇರಲೇಬೇಕು ಇದರ ಇದನ್ನ ಮಾಡದೆ ಹೋದ್ರೆ ನಾವು ಸಾಮಾನ್ಯವಾಗಿ ಸಿಕ್ಕಾಕೊಂತೀವಿ ಭಕ್ತಿಯಲ್ಲಿ ಪ್ರಗತಿ ಸಾಧಿಸೋದಕ್ಕೆ ಕಷ್ಟಕರವಾದಾಗ ನಾವು ಕಷ್ಟಪಡ್ತೀವಿ ಯಾರ ಯಾರೆದ್ರಿಗೂ ನಮ್ಮ ಹೃದಯವನ್ನ ಬಿಚ್ಚಿ ಹೇಳದೆ ಹೋದ್ರೆ ನಮ್ಮ ನಮ್ಮಲ್ಲಿರೋ ಅನರ್ಥಗಳು ಯಾವುದು ನಮಗೆ ಭಕ್ತಿಯಲ್ಲಿ ತೊಂದರೆ ಕೊಡ್ತಾಯಿವೆ ಅವು ನಮಗೆ ಗೊತ್ತಾಗೋದಿಲ್ಲ ಅಥವಾ ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದು ಗೊತ್ತಾಗೋದಿಲ್ಲ ಹಾಗಾಗಿ ಈ ಶ್ಲೋಕ ಬಹಳ ಬಹಳ ಮುಖ್ಯವಾದದ್ದು ಓಕೆ ಆರು ವಿಷಯಗಳೇನು ಭಕ್ತರಿಗೆ ದಾನ ಕೊಡುವುದು ಇದಕ್ಕೆ ಪ್ರತಿಯಾಗಿ ಭಕ್ತರು ಕೊಟ್ಟದ್ದನ್ನು ಸ್ವೀಕರಿಸುವುದು ಸೊ ಸಾಮಾನ್ಯವಾಗಿ ಭಕ್ತರ ನಡುವಿನ ಒಂದು ಸಂಬಂಧ ಹೇಗಿರ್ಬೇಕು ಅಂದರೆ ಆಗಾಗ ನಾವು ಬೇರೆ ಭಕ್ತರನ್ನು ನಮ್ಮ ಮನೆಗೆ ಕರಿತಾ ಇರಬೇಕು ಆಗಾಗ ಯಾಕಂದ್ರೆ ಆಗ್ಲೇ ಇದು ಕೊಡೋದು ತಗೊಳೋದು ಪ್ರಸಾದವನ್ನು ಕೊಡೋದು ಪ್ರಸಾದವನ್ನು ಸ್ವೀಕರಿಸೋದು ಇವೆಲ್ಲ ಆಗಕ್ಕೆ ಸಾಧ್ಯ ಹ್ಮ್ ಭಕ್ತರ ನಡುವೆ ಪ್ರೀತಿಯ ಸಂಬಂಧಗಳು ಇರಬೇಕು ಮೂರನೇದು ಭಕ್ತರಿಗೆ ತನ್ನ ಮನಸ್ಸು ಬಿಚ್ಚು ಹೇಳುವ ಬಿಚ್ಚು ಹೇಳುವುದು ನಾಲ್ಕು ಅವರಿಂದ ಭಗವಂತನಿಗೆ ಭಗವಂತನಿಗೆ ರಹಸ್ಯವಾಗಿ ಸಲ್ಲಿಸುವ ಸೇವೆಯ ಬಗೆಗೆ ಕೇಳಿ ತಿಳಿದುಕೊಳ್ಳುವುದು ಭಗವಂತನಿಗೆ ರಹಸ್ಯವಾಗಿ ಸಲ್ಲಿಸುವ ಸೇವೆ ಐದು ಭಕ್ತರು ನೀಡಿದ ಪ್ರಸಾದವನ್ನು ಗೌರವಿಸುವುದು ಮತ್ತು ಭಕ್ತರಿಗೆ ಪ್ರಸಾದ ತಿನ್ನಿಸುವುದು ಅನುಭವಿಯಾದ ಭಕ್ತನು ವಿವರವಾಗಿ ತಿಳಿಯ ಹೇಳುತ್ತಾನೆ ಅನನುಭವಿಯಾದ ಭಕ್ತನು ಅವನಿಂದ ಕಲಿಯುತ್ತಾನೆ ಹ್ಮ ಗುಹ್ಯಮಾಖ್ಯಾತಿ ಪೃಚ್ಛತಿ ಎಂದರೆ ಇದೆ ಭಗವಂತನಿಗೆ ನೈವೇದ್ಯ ಮಾಡಿ ಕೊಟ್ಟ ಪ್ರಸಾದವನ್ನು ಭಕ್ತನು ಹಂಚಿದಾಗ ಆ ಪ್ರಸಾದವನ್ನು ನಾವು ಭಗವಂತನ ಶುದ್ಧ ಭಕ್ತರ ಮೂಲಕ ದೊರೆತ ಅನುಗ್ರಹವೆಂದು ಭಾವಿಸಿ ಸ್ವೀಕರಿಸಬೇಕು ನಾವು ಶುದ್ಧ ಭಕ್ತರನ್ನು ನಮ್ಮ ಮನೆಗೆ ಕರೆದು ಅವರಿಗೆ ಪ್ರಸಾದ ನೀಡಿ ಅವರನ್ನು ಎಲ್ಲಾ ವಿಧದಿಂದಲೂ ತೃಪ್ತಿಪಡಿಸಬೇಕು ಭುಂಕ್ತೆ ಭೋಜಯತೆ ಚೈವ ಎಂಬ ಮಾತಿನ ಅರ್ಥ ಇದೆ ಸಾಮಾನ್ಯವಾದ ಸಾಮಾಜಿಕ ಚಟುವಟಿಕೆಗಳಲ್ಲಿಯೂ ಪರಸ್ಪರ ಪ್ರೀತಿಸುವ ಇಬ್ಬರು ಸ್ನೇಹಿತರ ನಡುವೆ ಈ ಆರು ಬಗೆಯ ವ್ಯವಹಾರಗಳು ಅತ್ಯವಶ್ಯಕ ಉದಾಹರಣೆಗೆ ಒಬ್ಬ ವ್ಯಾಪಾರಿಯು ಇನ್ನೊಬ್ಬ ವ್ಯಾಪಾರಿಯನ್ನು ಸಂಪರ್ಕಿಸಿ ಬಯಸ್ ಬಯಸಿದರೆ ಹೋಟೆಲಿನಲ್ಲಿ ಔತಣವನ್ನು ಏರ್ಪಡಿಸಿ ಊಟ ಮಾಡುತ್ತಾ ತಾನು ಮಾಡಬೇಕೆಂದಿರುವುದನ್ನು ಮನಬಿಚ್ಚಿ ತಿಳಿಸುತ್ತಾನೆ ಅನಂತರ ಅವನು ತನ್ನ ವ್ಯಾಪಾರಿ ಮಿತ್ರನಿಂದ ತಾನು ಏನು ಮಾಡಬೇಕೆಂಬುದನ್ನು ಕೇಳಿ ತಿಳಿದುಕೊಳ್ಳುತ್ತಾನೆ ಕೆಲವು ವೇಳೆ ಅಂತಹ ಸಮಯದಲ್ಲಿ ಉಡುಗೊರೆಗಳನ್ನೂ ವಿನಿಮಯ ಮಾಡಿಕೊಳ್ಳುತ್ತಾರೆ ಹೀಗೆ ಪ್ರೀತಿಯ ವ್ಯವಹಾರಗಳಲ್ಲಿ ಆರು ಬಗೆಯ ಕೆಲಸಗಳನ್ನು ಮಾಡುತ್ತಾರೆ ಹಿಂದಿನ ಶ್ಲೋಕದಲ್ಲಿ ಮಾನವನು ಲೌಕಿಕರ ಸಹವಾಸವನ್ನು ತೊರೆದು ಭಕ್ತರ ಸಹವಾಸ ಮಾಡಬೇಕೆಂದು ಶೀಲ ಅವರು ಹೇಳಿದರು ಸಂಗತ್ಯಾಗ ವೃತ್ತೆ ಭಕ್ತರ ನಡುವೆ ಈ ಆರು ಬಗೆಯ ಪ್ರೇಮ ವ್ಯವಹಾರ ವಿನಿಮಯವಾಗುವಂತೆ ಮಾಡಲು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವನ್ನು ಸ್ಥಾಪಿಸಲಾಗಿದೆ ಈ ಸಂಘವನ್ನು ಒಂಟಿಯಾಗಿ ಆರಂಭಿಸಲಾಯಿತು ಆದರೆ ಜನರು ಮುಂದೆ ಬಂದು ಆ ಕೂಡುಕೊಳೆ ಮಾಡುತ್ತಿರುವುದರಿಂದ ಏನು ಕೋಡುಕೊಳೆ ಕೂಡುಕೊಳೆ ಅಂದ್ರೇನು

ಕೊಡದು ತಗೊಳ್ಳುದು ಗಿವ್ ಅಂಡ್ ಟೇಕ್ ಪಾಲಿಸಿ ಓಕೆ ಕೊಡದು ತಗೊಳ್ಳೋದು ಅದರ ಅದು ಅದೇನು ಪದ ಗೊತ್ತಿಲ್ಲ ಇಸ್ಕಾನ್ ಈಗ ಪ್ರಪಂಚದಾದ್ಯಂತ ವಿ ವಿಸ್ತರಿಸುತ್ತಿದೆ ಜನರು ನ ಕಾರ್ಯ ಚಟುವಟಿಕೆಗಳನ್ನು ಬೆಳೆಸಲು ಧಾರಾಳವಾಗಿ ಕೊಡುಗೆಗಳನ್ನು ಕೊಡುತ್ತಿರುವುದರಿಂದ ಮತ್ತು ಕೃಷ್ಣಮಜ್ಞ ವಿಷಯಗಳ ಬಗೆಗಿನ ಪುಸ್ತಕಗಳು ಮ್ಯಾಗ್ಝಿನ್ಗಳ ರೂಪದಲ್ಲಿ ನಾವು ಕೊಡುತ್ತಿರುವ ಅಲ್ಪ ಕೊಡುಗೆಗಳನ್ನು ಉತ್ಸಾಹದಿಂದ ಸ್ವೀಕರಿಸುತ್ತಿರುವುದು ನಮಗೆ ಸಂತಸ ನೀಡಿದೆ ಇದನ್ನ ನಾವು ಮಾಡಬೇಕು ಪ್ರಸಾದವನ್ನ ಧಾರಾಳವಾಗಿ ವಿತರಿಸಬೇಕು ಪುಸ್ತಕಗಳನ್ನು ವಿತರಿಸಬೇಕು ನಾವು ಕೆಲವು ವೇಳೆ ಹರೇ ಕೃಷ್ಣ ಉತ್ಸವಗಳನ್ನು ಮಾಡಿ ಉತ್ಸವದಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಲೇಬೇಕೆಂದು ಅಜೀವ ಸದಸ್ಯರನ್ನು ಮಿತ್ರರನ್ನು ಕರೆಯುತ್ತೇವೆ ನಮ್ಮ ಬಹುತೇಕ ಸದಸ್ಯರು ಕೃಷ್ಣ ಓಕೆ ನಮ್ಮ ಬಹುತೇಕ ಸದಸ್ಯರು ಸಮಾಜದ ಮೇಲು ವರ್ಗದಿಂದ ಬಂದರೂ ಅವರು ನಾವು ಕೊಡುವ ಅಲ್ಪ ಸ್ವಲ್ಪ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಕೆಲವು ವೇಳೆ ಈ ಸದಸ್ಯರು ಮತ್ತು ಬೆಂಬಲಿಗರು ಭಕ್ತಿ ಸೇವಾ ವಿಧಾನಗಳನ್ನು ರಹಸ್ಯವಾಗಿ ಕೇಳಿದಿ ತಿಳಿದುಕೊಳ್ಳುತ್ತಾರೆ ನಾವು ಅವರಿಗೆ ವಿವರಿಸುತ್ತೇವೆ ಈ ರೀತಿಯಲ್ಲಿ ನಮ್ಮ ಸಂಘವು ಪ್ರಪಂಚದಾದ್ಯಂತ ಯಶಸ್ವಿಯಾಗಿ ಹರಡುತ್ತಿದೆ ಎಲ್ಲ ದೇಶಗಳ ಬುದ್ಧಿಜೀವಿಗಳು ನಿಧಾನವಾಗಿ ಕೃಷ್ಣ ಪ್ರಜ್ಞಾ ಚಟುವಟಿಕೆಗಳನ್ನು ಮೆಚ್ಚುತ್ತಿದ್ದಾರೆ ಕೃಷ್ಣಪ್ರಜ್ಞ ಸಮಾಜದ ಬದುಕು ಸದಸ್ಯರ ನಡುವಣ ಆ ಈ ಆರು ಬಗೆಯ ಪ್ರೀ ಪ್ರೇಮ ಪೂರ್ಣ ವಿನಿಮಯದಿಂದ ಪುಷ್ಟಿಗೊಳ್ಳುತ್ತಿದೆ ಆದ್ದರಿಂದ ಇಸ್ಕಾನ್ನ ಭಕ್ತರ ಜೊತೆ ಬರೆಯಲು ಜನರಿಗೆ ಅವಕಾಶ ಕೊಡಬೇಕು ಸೊ ಇದು ಇನ್ನೊಂದು ಬಹಳ ಮುಖ್ಯವಾದ ಅಂಶವನ್ನು ಪ್ರಭುಪಾದ್ರು ಹೇಳ್ತಾ ಇದ್ದಾರೆ ಒಂದು ಭಕ್ತರ ನಡುವೆ ಇದು ನಡಿಬೇಕು ಎರಡನೇದು ಭಕ್ತಿಗೆ ಹೊಸಬ್ರು ಯಾರು ಬಂದಿರ್ತಾರೋ ಒಂದ್ ಸ್ವಲ್ಪ ಆಸಕ್ತಿಯನ್ನ ತೋರ್ತಾ ಇರೋರು ಸ್ವಲ್ಪ ಹೆಚ್ಚು ಆಸಕ್ತಿಯನ್ನ ಯಾರು ತೋರ್ತಾ ಇದ್ದಾರೋ ಅವರುಗಳನ್ನು ಕೂಡ ನಾವು ಅವರುಗಳ ಜೊತೆನೂ ಈ ರೀತಿ ವ್ಯವಹರಿಸಬೇಕು ಅವ್ರನ್ನ ಮನೆಗೆ ಕರಿಬೇಕು ಅವ್ರಿಗೆ ಪ್ರಸಾದವನ್ನು ಕೊಡಬೇಕು ಕೊಡುಗೆಗಳನ್ನು ಕೊಡಬೇಕು ಪ್ರೀತಿಯನ್ನ ತೋರಿಸ್ಬೇಕು ಆಗ ಪ್ರಚಾರ ಬಹಳ ಪ್ರಬಲವಾಗಿ ನಡೆಯುತ್ತೆ ಮೇಲೆ ಹೇಳಿದ ಆರು ಬಗೆಯ ಪ್ರೇಮ ವ್ಯವಹಾರಗಳನ್ನು ವ್ಯಾಹಾ ವ್ಯವಹಾರವನ್ನು ವಿನಿಮಯ ಮಾಡಿಕೊಳ್ಳುವುದರಿಂದ ಸಾಮಾನ್ಯ ಮನುಷ್ಯನು ತನ್ನ ಸುಪ್ತ ಕೃಷ್ಣ ಪ್ರಜ್ಞೆಯನ್ನು ಪುನರುಜ್ಜೀವನಗೊಳಿಸಬಹುದು ನೋಡಿ ಇದನ್ನು ಮಾಡೋದರಿಂದ ಇನ್ನೊಬ್ಬರ ಭಕ್ತಿ ಜಾಗೃತವಾಗೋದಕ್ಕೆ ಕಾರಣರಾಗ್ತೀವಿ ನಾವು ಭಗವದ್ಗೀತೆಯಲ್ಲಿ ಎರಡು ಪಾಯಿಂಟ್ ಅರವತ್ತೆರಡು ಸಂಗಾತ ಸಂಜಾಯತೆ ಕಾಮ ಒಬ್ಬನು ಮಾಡುವ ಸಹವಾಸಕ್ಕೆ ತಕ್ಕಂತೆ ಅವನ ಆಸೆಯ ಆಶೋತ್ತರಗಳು ಬೆಳೆಯುತ್ತವೆ ಎಂದು ಹೇಳಿದೆ ಒಬ್ಬನ ಮಿತ್ರರನ್ನು ನೋಡಿದರೆ ಅವನ ವ್ಯಕ್ತಿತ್ವವೇನೆಂಬುದು ತಿಳಿಯುತ್ತದೆ ಎಂದು ಅನೇಕ ವೇಳೆ ಹೇಳುತ್ತಾರೆ ಸಾಮಾನ್ಯ ಮನುಷ್ಯನು ಭಕ್ತರ ಸಹವಾಸ ಮಾಡಿದರೆ ಖಂಡಿತವಾಗಿ ತನ್ನ ಸುಪ್ತ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಬೆಳೆಸಿಕೊಳ್ಳುತ್ತಾನೆ ಕೃಷ್ಣ ಪ್ರಜ್ಞೆ ಪ್ರತಿಯೊಂದು ಜೀವಿಯ ಒಳಗೂ ಸಹಜವಾಗಿಯೇ ಇದೆ ಮತ್ತು ಮಾನವ ಜನ್ಮ ಪಡೆದೊಡನೆ ಅದು ಸ್ವಲ್ಪ ಮಟ್ಟಿಗೆ ಬೆಳೆದಿರುತ್ತದೆ ಚತನ ಚರಿತಾಮೃತದಲ್ಲಿ ಹೇಳಲಾಗಿದೆ ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯಕ ಪುನೈ ರವಣಾದಿ ಶುದ್ಧ ಚಿತ್ತೆ ಕರೆಯ ಉದಯ್ ಕೃಷ್ಣನ ಬಗೆಗೆ ಶುದ್ಧ ಪ್ರೇಮವು ಜೀವಿಗಳ ಹೃದಯಗಳಲ್ಲಿ ಶಾಶ್ವತವಾಗಿದೆ ಇದು ಬೇರೊಂದು ಮೂಲದಿಂದ ಪಡೆಯುವಂತಹುದಲ್ಲ ಹೃದಯವು ಶ್ರವಣ ಜಪಗಳಿಂದ ಪರಿಶುದ್ಧವಾದಾಗ ಜೀವಿಗೆ ಸಹಜವಾಗಿಯೇ ಜ್ಞಾನೋದಯವಾಗುತ್ತದೆ ನೋಡಿ ಹೃದಯದಲ್ಲಿ ಭಕ್ತಿ ಇದೆ ಸುಮ್ಮನೆ ಶ್ರವಣ ಕೀರ್ತನ ಮಾಡೋದ್ರಿಂದ ಆ ಭಕ್ತಿ ಜಾಗೃತವಾಗುತ್ತೆ ಬೆಳೆಯುತ್ತೆ ಹ್ಮ್ ಪ್ರತಿಯೊಬ್ಬ ಜೀವಿಯಲ್ಲಿಯೂ ಕೃಷ್ಣ ಪ್ರಜ್ಞೆ ಸಹಜವಾಗಿ ಇರುವುದರಿಂದ ಕೃಷ್ಣನ ಬಗೆಗೆ ಕೇಳಿದಿ ಕೇಳಿ ತಿಳಿದುಕೊಳ್ಳಲು ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಡಬೇಕು ರವಣ ಕೀರ್ತನಗಳನ್ನು ಮಾಡಿದರೆ ಸಾಕು ಒಬ್ಬನ ಹೃದಯ ಶುದ್ಧವಾಗುತ್ತದೆ ಮತ್ತು ಅವನ ಮೂಲ ಕೃಷ್ಣ ಪ್ರಜ್ಞೆಯು ತಕ್ಷಣ ಜಾಗೃತವಾಗುತ್ತದೆ ಕೃಷ್ಣ ಪ್ರಜ್ಞೆಯನ್ನು ಕೃತಕವಾಗಿ ಹೃದಯದ ಮೇಲೆ ಹೇರಿಲ್ಲ ಅದು ಈಗಾಗಲೇ ಅಲ್ಲಿದೆ ಭಗವಂತನ ಪವಿತ್ರ ನಾಮವನ್ನು ಜಪಿಸಿದರೆ ಹೃದಯದ ಸಕಲ ಲೌಕಿಕ ಕಶ್ಮಲಗಳು ದೂರವಾಗಿ ಶುದ್ಧೀಕೃತವಾಗುತ್ತದೆ ಹ್ಮ್ ಹಾಗಾಗಿ ಇದು ಮುಖ್ಯ ನಾವು ಆ ಹೊಸದಾಗಿ ಇರುವಂತಹ ಭಕ್ತರ ಸಂಪರ್ಕ ಮಾಡಬೇಕು ಅವರನ್ನು ಮನೆಗೆ ಕರಿಬೇಕು ಅವ್ರನ್ನು ಅವರಿಗೆ ಪ್ರೀತಿಯನ್ನು ತೋರಬೇಕು ಸ್ವಲ್ಪ ಕೃಷ್ಣ ಪ್ರಜ್ಞೆಯ ವಿಷಯವನ್ನು ಹೇಳಬೇಕು ಒಂದು ಸಂಬಂಧವನ್ನು ಕಲ್ಪಿಸ್ಕೋಬೇಕು ಇದು ಬಹಳ ಬಹಳ ಮುಖ್ಯ ಹ್ಞೂ ಇಲ್ಲಿ ಹೇಳ್ತಾ ಇದಾರೆ ಇದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಯಾಕಂದ್ರೆ ಅವ್ರಿಗೆ ಕೃಷ್ಣನ ಬಗ್ಗೆ ಕೇಳೋದು ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಮತ್ತು ವೈಯಕ್ತಿಕವಾಗಿ ಸಂಬಂಧ ಬೆಳೆದಾಗ ಸಹಜವಾಗಿ ಅವರಿಗೆ ಏನಾದರೂ ಸಮಸ್ಯೆಗಳಿದ್ರೆ ಅವ್ರು ನಿಮ್ಮ ಹತ್ರ ಬರ್ತಾರೆ ನೀವು ಅವರಿಗೆ ಮಾರ್ಗದರ್ಶನ ಕೊಡೋದಕ್ಕೆ ಕಾರಣವಾಗ್ತೀರ ಈ ಒಂದು ವಿಷಯವನ್ನು ನಾವು ಸರಿಯಾಗಿ ನಡ್ಸಿದ್ರೆ ಇಸ್ಕಾನಿನಲ್ಲಿ ಬಹಳ ಹೊಸಬರಿಗೆ ಸಹಾಯವಾಗುತ್ತೆ ಅವರು ಭಕ್ತಿಯಲ್ಲಿ ಬರೋಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಎಲ್ಲರೂ ಯಾರು ಹ್ಮ್ ಆಕ್ಚುಲಿ ಇದು ಎಲ್ಲರೂ ಮಾಡ್ಬೇಕಿರೋದು ಹ್ಮ್ ಹ್ಮ್ ನಮ್ಮ ನಾವು ಎಲ್ಲಿ ಯಾವ ದೇವಸ್ಥಾನಗಳಿಗೆ ಕೇಂದ್ರಗಳಿಗೆ ಹೋಗ್ತಾ ಇದೀವೋ ಹ್ಮ್ ಪ್ರತಿ ವಾರ ಅಲ್ಲಿ ಭಕ್ತರ ಜೊತೆ ಈ ರೀತಿ ಸಂಪರ್ಕವನ್ನು ಮಾಡಬೇಕು ಹೊಸೊಬ್ಬರನ್ನು ಗುರುತಿಸಬೇಕು ಅವರ ಜೊತೆ ಸಂಬಂಧ ಬೆಳೆಸ್ಕೋಬೇಕು ಇತ್ಯಾದಿ ಇತ್ಯಾದಿ ಎಲ್ಲರೂ ಕೂಡ ಮಾಡಬೇಕಾಗಿರುವಂಥ ವಿಷಯ ತಮ್ಮ ಶಿಕ್ಷಾ ಶಿಕ್ಷಾಟಕದ ಮೊದಲ ಶ್ಲೋಕದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೀಗೆ ಹೇಳಿದ್ದಾರೆ ಏತೋ ದರ್ಪಣ ಮಾರ್ಜನಂ ಬಹು ಮಹಾದಾವಾಗ್ನಿ ವಾಗ್ನಿ ನಿರ್ವಾಪಣಂ ಹೇ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾಧು ಜೀವನಂ ಆನಂದ ಅಂಬುದರ್ಧನಂ ಪ್ರತಿಪದಂ ಪೂರ್ಣಾಂಬೃತ ಸ್ವಾಧನಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ ಶ್ರೀಕೃಷ್ಣ ಸಂಕೀರ್ತನಕ್ಕೆ ಜಯವಾಗಲಿ ಇದು ವರ್ಷಗಳಿಂದ ಹೃದಯದಲ್ಲಿ ಹಿಡಿದ ಧೂಳನ್ನೆಲ್ಲ ಕೊಡಗುತ್ತದೆ ಬದ್ಧ ಜೀವನದ ಮತ್ತೆ ಮತ್ತೆ ಆಗುವ ಜನನ ಮರಣಗಳ ಬೆಂಕಿಯನ್ನು ಆರಿಸುತ್ತದೆ ಈ ಸಂಕೀರ್ತನದ ಆಂದೋಲನವು ಇಡೀ ಮಾನವ ಕುಲಕ್ಕೆ ಒಂದು ದೊಡ್ಡ ವರ ಏಕೆಂದರೆ ಅದು ದೈವಾನುಗ್ರಹವೆಂಬ ಚಂದ್ರನ ಕಿರಣಗಳನ್ನು ಪಸರಿಸುತ್ತದೆ ಅದು ಸಕಲ ದಿವ್ಯ ಜ್ಞಾನದ ಜೀವಾಳ ಅದು ದಿವ್ಯಾನಂದ ಅಂಬುದಿಯನ್ನು ಹೆಚ್ಚಿಸುತ್ತದೆ ಇದರಿಂದ ಕಾತರವಾಗಿರುವ ನಮಗೆ ಅಮೃತ ಸ್ವಾದನೆ ಅಮೃತಾಸ್ವಾದನೆ ಸಾಧ್ಯವಾಗುತ್ತದೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಂಬ ಮಹಾಮಂತ್ರವನ್ನು ಜಪಿಸುವವರು ಮಾತ್ರವಲ್ಲದೆ ಈ ಮಂತ್ರವನ್ನು ಕೇಳುವವನೂ ಪರಿಶುದ್ಧನಾಗುತ್ತಾನೆ ಏಳು ವರ್ಗದ ಪೀಡು ವರ್ಗದ ಪ್ರಾಣಿಗಳು ಕ್ರಿಮಿಕೀಟಗಳು ಮತ್ತಿತರ ಗಳಲ್ಲಿರುವ ಆತ್ಮಗಳು ಈ ದಿವ್ಯ ಮಂತ್ರದ ಶ್ರವಣ ಮಾತ್ರದಿಂದಲೇ ಪುನೀತವಾಗಿ ಕೃಷ್ಣಪ್ರಜ್ಞೆಯುಳ್ಳವಾಗುತ್ತವೆ ಮಾನವ ಜೀವಿಗಳಿಗಿಂತ ಕೀಳಾದ ಜೀವಿಗಳನ್ನು ಐಹಿಕ ಬಂಧನದಿಂದ ಹೇಗೆ ಬಿಡುಗಡೆ ಮಾಡಬಹುದೆಂದು ಚೈತನ್ಯ ಮಹಾಪ್ರಭುಗಳು ಠಾಕೂರ್ ಹರಿದಾಸರನ್ನು ಕೇಳಿದರು ಪವಿತ್ರ ನಾಮಗಳ ಜಪ ಎಷ್ಟು ಪರಿಣಾಮಕಾರಿ ಎಂದರೆ ಗೊಂಡಾರಣ್ಯದಲ್ಲಿ ಜನಿಸಿ ಜಪಿಸಿದರೂ ಇಡಮರಗಳು ಪ್ರಾಣಿಗಳು ಶ್ರವಣ ಮಾತ್ರದಿಂದಲೇ ಕೃಷ್ಣಪ್ರಜ್ಞೆ ಹೊಂದುತ್ತವೆ ಎಂದು ಆಗ ಹರಿದಾಸ ಠಾಕೂರ್ ಹೇಳಿದರು ಈ ಚೈತನ್ಯ ಮಹಾಪ್ರಭುಗಳು ಜಾರಿಖಂಡವೆಂಬ ಕಾಡಿನಲ್ಲಿ ಹಾದು ಹೋಗುತ್ತಿದ್ದಾಗ ಈ ಮಾತು ನಿಜವೆಂಬುದು ಸಾಬೀತಾಯಿತು ಆಗ ಹುಲಿಗಳು ಹಾವುಗಳು ಜಿಂಕೆಗಳು ಮತ್ತಿತರ ಮೃಗಗಳು ತಮ್ಮ ಸಹಜ ದ್ವೇಷವನ್ನು ತೊರೆದು ಸಂಕೀರ್ತನ ಮಾಡಿ ಕುಣಿಯಲಾರಂಭಿಸಿದವು ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಅನುಕೂ ಅನುಕರಿಸಲಾಗುವುದಿಲ್ಲ ನಿಜ ಆದರೆ ನಾವು ಅವರು ನಡೆದ ಹಾದಿಯಲ್ಲಿ ಸಾಗಬೇಕು ಹುಲಿ ಹಾವು ನಾಯಿ ಬೆಕ್ಕುಗಳನ್ನು ಸಂಮೋಹನಗೊಳಿಸುವಷ್ಟು ಅಥವಾ ಧ್ಯಾನ ಪರವಶವಾಗಿ ಕುಣಿಸುವಷ್ಟು ನಾವು ಶಕ್ತರಲ್ಲ ಆದರೆ ಭಗವಂತನ ಪುಣ್ಯನಾಮ ಜಪದಿಂದ ನಾವು ಪ್ರಪಂಚದಾದ್ಯಂತ ಅನೇಕ ಜನರನ್ನು ಕೃಷ್ಣಪ್ರಜ್ಞೆಯುಳ್ಳವರನ್ನಾಗಿ ಮಾಡಬಹುದು ಭಗವಂತನ ಪುಣ್ಯನಾಮವನ್ನು ದಾನ ಮಾಡುವುದು ಅಥವಾ ಹರಡುವುದು ಉತ್ತಮ ದಾನ ಅದೇ ರೀತಿ ಪ್ರತಿಗೃಹಾತಿ ತತ್ವವನ್ನು ಅನುಸರಿಸಿ ದಿವ್ಯವರ ದಿವ್ಯ ವರವನ್ನು ಪಡೆಯಲು ಸಿದ್ಧವಾಗಿರಬೇಕು ಕೃಷ್ಣಪ್ರಜ್ಞಾ ಆಂದೋಲನದ ಬಗೆಗೆ ಹೇ ಕೇಳಿ ತಿಳಿದುಕೊಂಡು ಈ ಅಹಿಕ ಜಗತ್ತಿನ ಸ್ಥಿತಿಯನ್ನು ಅರಿಯಲು ಮಾನವನು ತನ್ನ ಮನಸ್ಸನ್ನು ತೆರೆಯಬೇಕು ಹೀಗೆ ಗುಯ್ಯಮ್ಯಾತಿ ಪೃಚ್ಛತಿ ತತ್ವಗಳನ್ನು ಅನುಸರಿಸಬಹುದು ಈ ಗುಹ್ಯಂ ಆಖ್ಯಾತಿ ಪೃಚ್ಛತಿ ಒಂದು ಹೊಸಬರ ಜೊತೆ ಆ ಕೃಷ್ಣ ಪ್ರಜ್ಞೆ ಆರಂಭಿಕ ಜ್ಞಾನ ಹ್ಮ್ ಆರಂಭಿಕ ಹಂತದಲ್ಲಿ ನಾವು ಎದುರಿಸೋ ಕಷ್ಟಗಳು ಅದನ್ನ ಹಾಗೆ ಪರಿಹಾರ ಮಾಡಬಹುದು ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಬಹುದು ಅರೆ ಹ್ಮ್ ಮುಖ್ಯವಾಗಿ ನಮಗೆ ಯಾರು ಭಕ್ತಿ ಸೇವೆಯಲ್ಲಿ ಆಚರಣೆಯಲ್ಲಿ ತೊಡಗಿದೀವಿ ಕೆಲವು ವರ್ಷಗಳಿಂದ ನಾವು ನಮ್ಮ ಭಕ್ತಿಯಲ್ಲಿರುವ ಸಮಸ್ಯೆಗಳನ್ನ ನಾನು ಇದನ್ನು ಬಹಳ ಸತಿ ಹೇಳಿದ್ದೀನಿ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಮಾರ್ಗದರ್ಶನ ನೀಡೋ ಈ ಮುಂದುವರೆದಿರುವಂತಹ ಭಕ್ತರು ಇರಬೇಕು ಅಂತ ಭಕ್ತರನ್ನ ನಾವು ಸಾಮಾನ್ಯವಾಗಿ ಮನೆಗೆ ಕರಿಬೇಕು ಅವರ ಜೊತೆ ನಮ್ಮ ಒಂದು ಏನು ಕಷ್ಟಗಳನ್ನು ಎದುರಿಸ್ತಾ ಇದ್ದೀವಿ ನಮ್ಗೇನು ತೊಂದರೆಗಳಿವೆ ಅವೆಲ್ಲವನ್ನ ನಾವು ಅವ್ರ ಜೊತೆ ಅವ್ರಿಗೆ ಹೇಳಬೇಕು ಅವರಿಂದ ಮಾರ್ಗದರ್ಶನ ಪಡ್ಕೋಬೇಕು ಇದು ಗುಹ್ಯಮ್ಮ ಖ್ಯಾತಿ ಪೃಚ್ಛತಿ ಹ್ಮ್ ಮುಂದುವರಿಯೋದು ಹೇಗೆ ಏನು ಮಾಡಬೇಕು ಇನ್ನೇನಾದರೂ ಸಾಧನೆಯಲ್ಲಿ ಬದಲಾಗಬೇಕಾ ಈ ಎಲ್ಲ ಪ್ರಶ್ನೆಗಳನ್ನು ನಾವು ಮಾಡಬೇಕು ಹಾಗಾಗಿ ಅಟ್ಲೀಸ್ಟ್ ನಮ್ಮ ಒಂದು ಪ್ರಚಾರದಲ್ಲಿ ಪ್ರಚಾರ ಕಾರ್ಯದಲ್ಲಿ ಇನ್ನು ಮುಂದೆ ತಿಂಗಳಿಗೆ ಒಂದ್ಸತಿ ಸತಿ ನಮ್ಮ ಉಳಿಮಾವು ಮತ್ತೆ ವಿಜಯನಗರ ಕೇಂದ್ರಗಳಲ್ಲಿ ಭಕ್ತರಿಗೆ ತಿಂಗಳಿಗೆ ಒಂದ್ಸತಿ ಸತಿ ತಮ್ಮ ಸಾಧನೆಯನ್ನ ಚರ್ಚೆ ಮಾಡೋದಕ್ಕೆ ವೈಯಕ್ತಿಕ ಒಂದು ಅವಕಾಶ ಸೆಂಟರ್ನಲ್ಲಿ ಕೊಡೋ ಕೊಡೋ ಯೋಚನೆ ಇದೆ ಅದು ಬಿಟ್ಟು ಇನ್ನೂ ಹೆಚ್ಚು ಚರ್ಚೆಗಳು ಆಗಬೇಕು ಯಾಕಂದ್ರೆ ನಾವೆಲ್ಲರೂ ನಮ್ಮ ಆಧ್ಯಾತ್ಮಿಕ ಜೀವನದ ಬಗ್ಗೆ ಸ್ವಲ್ಪ ಆತಂಕಿತರಾಗಿರ್ಬೇಕು ಮುಂದೆ ಹೋಗ್ತಾ ಇದ್ದೀನಿ ನಾವು ಹೋಗ್ತಾ ಇಲ್ವಾ ಏನು ಮಾಡಬೇಕು ಏನು ಮಾಡಬಾರ್ದು ಇದೆಲ್ಲವನ್ನ ನಾವು ಕೇಳಬೇಕು ಇಲ್ಲಾಂದ್ರೆ ಜೀವನ ಹಿಂಗೆ ಕೊಡೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಹ್ಮ್ ಹ್ಮ್ ಜಾಸ್ತಿ ಕಾಯಬಾರ್ದು ನಾಳೆ ಅನ್ನೋದು ಹಾಳು ಅಂತಾರಲ್ಲ ಹಾಗೆ ಇಸ್ಕಾನ್ ನ ಸದಸ್ಯರು ತಮ್ಮ ಸದಸ್ಯರನ್ನು ಬೆಂಬಲಿಗರನ್ನು ತಮ್ಮ ಎಲ್ಲ ಶಾಖೆಗಳಿಗೆ ಪ್ರತಿ ಭಾನುವಾರ ಮಾಡುವ ಉತ್ಸವಗಳಿಗೆ ಊಟಕ್ಕೆ ಆಹ್ವಾನಿಸುತ್ತಾರೆ ಇದು ಅಷ್ಟೇ ಬಹಳ ಮುಖ್ಯವಾದದ್ದು ಆಹ್ವಾನಿಸಬೇಕು ನಾವು ನಮ್ಮ ಕೇಂದ್ರಗಳಿಗೆ ಬರ್ತಾ ಇರೋ ಭಕ್ತರ ಫೋನ್ ನಂಬರ್ಗಳು ಇತ್ಯಾದಿಗಳನ್ನ ಇಟ್ಕೊಂಡು ಅವ್ರಿಗೆ ಕಾಲ್ ಮಾಡಬೇಕು ಅವರನ್ನು ಇನ್ವೈಟ್ ಮಾಡಬೇಕು ಆಹ್ವಾನಿಸಬೇಕು ಪ್ರೋಗ್ರಾಮ್ ಪ್ರೋಗ್ರಾಮ್ಗೆ ನಾವ್ ಅನ್ಕೋತೀವಿ ಆಯಾ ಬೇಕಾರೆ ಬರ್ತಾರೆ ಇಲ್ಲಾಂದ್ರೆ ಬಿಡ್ತಾರೆ ಹಾಂ ಎಲ್ಲಿ ಈತ ಈ ರೀತಿ ಭಕ್ತರನ್ನ ಕರೆದು ಅವರನ್ನು ಆಹ್ವಾನಿಸ್ತಿವೋ ಆಗ ಅಲ್ಲಿ ಆ ಪ್ರಚಾರ ಸಹಜವಾಗಿಯೇ ಚೆನ್ನಾಗಿ ನಡೆಯುತ್ತೆ ಎಲ್ಲಿ ಮಾಡಲ್ವೋ ಅಲ್ಲಿ ಕಷ್ಟಕರವಾಗುತ್ತೆ ಇದನ್ನ ನಾವು ಅನ್ಭವಿಸ್ತಾ ಇದ್ದೀವಿ ನಮ್ಮ ವಿಜಯನಗರ ಕೇಂದ್ರದಲ್ಲಿ ಭಕ್ತರು ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ ನಮ್ಮ ಹುಳಿ ಕೇಂದ್ರದಲ್ಲಿ ನಮ್ಗೆ ಅಷ್ಟೊಂದು ಭಕ್ತರು ಇಲ್ಲ ಹಾಗಾಗಿ ನಮ್ಗೆ ಇದನ್ನು ಆಗಿಲ್ಲ ಹಾಗಾಗಿ ನಾವು ಬಕ್ ಪ್ರಚಾರ ಕಾರ್ಯದಲ್ಲಿ ಸ್ವಲ್ಪ ಕುಂಠಿತವಾಗಿದ್ದೇವೆ ಹ್ಮ್ ಸೊ ಇದನ್ನ ನಾವು ಎಲ್ಲ ಕಡೆ ಮಾಡಬೇಕು ಇದು ಮಾಡಿದ್ರೇನೆ ಪ್ರಚಾರ ಮುಂದುವರಿಯೋದು ಅನೇಕ ಆಸಕ್ತರು ಪ್ರಸಾದ ಸ್ವೀಕರಿಸಲು ಬರುತ್ತಾರೆ ಮತ್ತು ಸಾಧ್ಯವಾದಾಗಲೆಲ್ಲ ಇಸ್ಕಾನ್ ಸಂಘದವರನ್ನು ತಮ್ಮ ಮನೆಗೆ ಕರೆದು ಅವರಿಗೆ ಪುಷ್ಕಳವಾದ ಪ್ರಸಾದ ನೀಡುತ್ತಾರೆ ಜನರು ಪ್ರಸಾದವನ್ನು ಸ್ವೀಕರಿಸಕ್ಕೆ ಬಂದ್ರೆ ನಾವು ಅವರನ್ನ ಅವರನ್ನು ಸಂತೋಷವಾಗಿ ಅವರನ್ನು ಬರ್ಮಾಡ್ಕೋಬೇಕು ಹ್ಮ್ ಅಯ್ಯ ಇದೇನಿದು ನೀವು ಬರೀ ಪ್ರಸಾದಕ್ಕೆ ಮಾತ್ರ ಬರ್ತೀರಾ ಏನೂ ತೊಂದರೆ ಇಲ್ಲ ಪ್ರಸಾದಕ್ಕೆ ಬಂದು ಅವರು ಕ್ರಮೇಣವಾಗಿ ಪರಿಶುದ್ಧರಾಗ್ತಾರೆ ಆಮೇಲೆ ಶ್ರವಣ ಮಾಡಕ್ ಬರ್ತಾರೆ ಜಪ ಮಾಡ್ತಾರೆ ಇತ್ಯಾದಿ ಹ್ಮ್ ಹ್ಮ್ ಸೊ ಹಾಗಾಗಿ ಅದು ಕೂಡ ಸ್ವೀಕೃತ ಈ ರೀತಿ ಇಸ್ಕಾನ್ ಅವರಿಗೂ ಸಾರ್ವಜನಿಕರಿಗೂ ಇಬ್ಬರಿಗೂ ಲಾಭವಾಗುತ್ತದೆ ಯೋಗಿಗಳು ಜ್ಞಾನಿಗಳು ಕರ್ಮಿಗಳು ಮತ್ತು ಲೋಕೋಪ ಲೋಕೋಪಕಾರಿಗಳು ಎನಿಸಿಕೊಂಡವರ ಸಹವಾಸವನ್ನು ಜನರು ಮಾಡಬಾರದು ಏಕೆಂದರೆ ಅಂತಹವರ ಸಹವಾಸದಿಂದ ಯಾರಿಗೂ ಪ್ರಯೋಜನವಿಲ್ಲ ಒಬ್ಬನಿಗೆ ಮಾನವ ಜನ್ಮದ ಗುರಿ ಸಾಧನೆ ಮಾಡಬೇಕು ಎಂಬ ಅಪೇಕ್ಷೆ ಇದ್ದರೆ ಅವನು ಕೃಷ್ಣ ಪ್ರಜ್ಞಾ ಆಂದೋಲನದ ಭಕ್ತರ ಸಹವಾಸ ಮಾಡಬೇಕು ಏಕೆಂದರೆ ಭಗವಂತನ ಬಗೆಗೆ ಪ್ರೇಮವನ್ನು ಬೆಳೆಸಿಕೊಳ್ಳುವುದು ಹೇಗೆ ಎನ್ನುವುದನ್ನು ಕಲಿಸಿಕೊಡುವುದು ಈ ಆಂದೋಲನ ಒಂದೇ ಹಾಗಾಗಿ ನಾವೆಲ್ಲರೂ ಈ ಆಂದೋಲನದ ಭಾಗಿ ಆಗಿರೋ ನಾವೆಲ್ಲರೂ ಕೂಡ ಈ ಒಂದು ವಿಷಯವನ್ನ ಉಪದೇಶವನ್ನ ಹೊಸಬರಿಗೆ ನೀಡೋದಕ್ಕೆ ನಾವು ಸಿದ್ಧರಾಗಿರ್ಬೇಕು ಆ ಆದರೆ ಅದನ್ನ ಆ ಜ್ಞಾನ ಮೊದಲು ನಾವು ಪಡ್ಕೊಂಡಿರ್ಬೇಕು ಅಂದ್ರೆ ನಾವು ಶ್ರವಣ ಮಾಡಬೇಕು ಪ್ರಪಾದ್ರ ಪುಸ್ತಕ ಓದ್ಬೇಕು ಹ್ಮ್ ಆಗ ನಮಗೆ ವಿಷಯಗಳು ಯಥಾರ್ಥವಾಗಿ ತಿಳಿದಿರುತ್ತೆ ಆಗ ನಾವು ಇನ್ನೊಬ್ಬರ ಜೊತೆಗೆ ಅದನ್ನ ಹಂಚ್ಕೋಬಹುದು ಧರ್ಮ ಎನ್ನುವುದು ಮಾನವ ಸಮಾಜದ ಒಂದು ವಿಶಿಷ್ಟ ಪ್ರಕ್ರಿಯೆ ಅದೇ ಮಾನವ ಸಮಾಜಕ್ಕೂ ಪ್ರಾಣಿ ಸಮಾಜಕ್ಕೂ ಇರುವ ವ್ಯತ್ಯಾಸ ಪ್ರಾಣಿ ಸಮಾಜದಲ್ಲಿ ಚರ್ಚ್ ಆಗಲಿ ಮಸೀದಿ ಆಗಲಿ ಧಾರ್ಮಿಕ ಪದ್ಧತಿ ಆಗಲಿ ಇಲ್ಲ ಜಗತ್ತಿನ ಎಲ್ಲ ಭಾಗಗಳಲ್ಲೂ ಅಲ್ಲಿಯ ಮಾನವ ಸಮಾಜ ಎಷ್ಟೇ ಉಳಿತಕ್ಕೆ ಸಿಕ್ಕಿದರೂ ಒಂದು ಬಗೆಯ ಧಾರ್ಮಿಕ ವ್ಯವಸ್ಥೆ ಇರುತ್ತದೆ ಅರಣ್ಯಗಳಲ್ಲಿನ ಕಾಡು ಜನರು ಧಾರ್ಮಿಕ ಪದ್ಧತಿಯನ್ನು ಹೊಂದಿದ್ದಾರೆ ಧಾರ್ಮಿಕ ಪದ್ಧತಿಯೊಂದು ಬೆಳೆದು ಭಗವಂತನ ಪ್ರೇಮದತ್ತ ತಿರುಗಿದರೆ ಆಗ ಆ ಧರ್ಮವು ಯಶಸ್ವಿಯಾಗುತ್ತದೆ ಭಾಗವತದಲ್ಲಿ ಹೀಗೆ ಹೇಳಲಾಗಿದೆ ಸ್ವೈಪುಂಸಾಂಪರೋ ಧರ್ಮವೋ ಯಥೋಭಕ್ತಿರೋ ಅಕ್ಷಜೇ ಆ ಹೈತುಕಿ ಅಪ್ರತಿಹತಾಯ ಆತ್ಮ ಸುಪ್ರಸಿದತಿ ಇಡೀ ಮಾನವ ಕುಲದ ಧರ್ಮವೆಂದರೆ ಜನರು ಭಗವಂತನ ಬಗೆಗೆ ಪ್ರೇಮ ಪೂರ್ಣ ಭಕ್ತಿಯೋಗವನ್ನು ಸಾಧಿಸುವುದು ಆತ್ಮನನ್ನು ಸುಪ್ರೀತಗೊಳಿಸಲು ಅಂತಹ ಭಕ್ತಿಯೋಗವು ನಿಷ್ಕಾಮವೂ ಅವಿಚ್ಛಿನ್ನವೂ ಆಗಿರಬೇಕು ಅಹೈತುಕಿ ಯಾವ ಕಾರಣ ಇರಬಾರ್ದು ಅಪ್ರತಿಹತ ತಡೆ ಇರಬಾರ್ದು ತಡೆರಹಿತವಾಗಿರಬೇಕು ಅಂದ್ರೆ ಯಾವಾಗಲೂ ನಡೀತಾ ಇರಬೇಕು ಮಾನವ ಸಮಾಜದ ಸದಸ್ಯರು ನಿಜವಾಗಿ ಮನಃಶಾಂತಿಯನ್ನು ನೆಮ್ಮದಿಯನ್ನು ಜನರ ಮತ್ತು ರಾಷ್ಟ್ರಗಳ ನಡುವೆ ಪ್ರೈ ಮೈತ್ರಿಯುತ ಸಂಬಂಧವನ್ನು ಬಯಸುವುದೇ ಆದ ಪಕ್ಷದಲ್ಲಿ ಅವರು ಕೃಷ್ಣಾ ಧರ್ಮವನ್ನು ಅನುಸರಿಸಬೇಕು ಇದರ ಮೂಲಕ ಅವರು ದೇವತ್ತಮ ಪರಂಪುರುಷನಾದ ಕೃಷ್ಣನ ಬಗೆಗೆ ತಮಗಿರುವ ಸುಪ್ತ ಪ್ರೇಮವನ್ನು ಬೆಳೆಸಿಕೊಳ್ಳಬಹುದು ಜನರು ಹೀಗೆ ಮಾಡಿದೊಡನೆ ಅವರ ಮನಸ್ಸುಗಳು ಶಾಂತಿ ಸಮಾಧಾನಗಳಿಂದ ತುಂಬಿ ಹೋಗುತ್ತವೆ ಹ್ಮ್ ಈ ಅವಕಾಶ ನಾವು ಎಲ್ಲರಿಗೂ ಕೊಡಬೇಕು ಈ ಸಂಬಂಧದಲ್ಲಿ ಕೃಷ್ಣಪ್ರಜ್ಞ ಆಂದೋಲನದ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿರುವ ಭಕ್ತರು ಮಾಯಾವಾದಿಗಳೊಡನೆ ಮಾತನಾಡಬಾರದೆಂದು ಶೀಲಭಕ್ತಿ ಸಿದ್ಧಾಂತ ಸಸ್ತಿ ಠಾಕೂರ್ ಎಚ್ಚರಿಸುತ್ತಾರೆ ಏಕೆಂದರೆ ಮಾಯಾವಾದಿಗಳು ಸದಾ ಅಂತಹ ಆಸ್ತಿಕ ಆಂದೋಲನಗಳನ್ನು ವಿರೋಧಿಸಲು ಕಟಿಬದ್ಧರಾಗಿರುತ್ತಾರೆ ಕಟಿಬದ್ಧರಾಗಿರುತ್ತಾರೆ ಹ್ಮ್ಸತಿ ಪ್ರೌಪಾದರಿದ್ದಾಗ ಹ್ಮ್ ತಕ್ಷಣ ಯಾರೋ ಭಕ್ತರು ರೌಪಾದರೆ ದೇವರು ಅಂತ ಪ್ರಚಾರ ಶುರು ಮಾಡಿಬಿಟ್ಟಿದ್ರು ಇಸ್ಕಾನ್ ಒಳಗಡೆ ರೌಪಾದರೆ ಹೇಳಿದ್ರು ಇದು ಮಾಯಾವಾದ ಇದು ಮಾಯವಾದ ಹ್ಮ್ ಅಂದ್ರೆ ಆಗ ಭಕ್ತರು ಸರಿಯಾಗಿ ಪ್ರಭುಪಾದರಿಂದ ಶ್ರವಣ ಮಾಡಲಿಲ್ಲ ಅಂತ ಪ್ರೋಪಾದರಿಗೆ ಬಹಳ ನೋವಾಯ್ತು ಹ್ಮ್ ಮತ್ತೆ ಎಷ್ಟೊಂದು ವಿಷಯಗಳು ಅವರಿಗೆ ನೋವು ತರುವಂತ ವಿಷಯಗಳು ನಡೆದು ವ್ಯಾಸ ಪೂಜೆ ಹೇಗೆ ಮಾಡಬೇಕು ಅಂತ ಭಕ್ತರಿಗೆ ಗೊತ್ತಿರಲಿಲ್ಲ ಅವರ ಹೆಸರನ್ನ ಹೆಸರನ್ನ ತಪ್ಪು ಪ್ರಿಂಟ್ ಮಾಡಿದ್ರು ಹೀಗೆ ಎಷ್ಟೊಂದು ವಿಷಯಗಳನ್ನು ನೋಡಿ ಪ್ರಭುಪಾದರು ಅವಾಗ ಈ ರೀತಿ ನಮ್ಮ ಇಸ್ಕಾನ್ ಒಳಗಡೆ ಈ ಎಲ್ಲ ತೊಂದರೆಗಳು ನೋಡಿ ಅವ್ರಿಗೆ ಬಹಳ ನೋವಾಯಿತು ಅವರು ಎಷ್ಟೊಂದು ಶ್ರಮಪಟ್ಟು ಭಕ್ತರಿಗೆ ಕಲಿಸೋ ಒಂದು ಶ್ರಮವನ್ನು ಹಾಕಿದ್ರು ಕೂಡ ಭಕ್ತರು ಈಗ ಕಲೀಲಿಲ್ಲ ಎಷ್ಟೊಂದು ಜನ ಭಕ್ತರು ಬಹಳ ಭಾ ಭಾವಕಾರ ಆಗಿ ಉಳಿದುಬಿಟ್ಟಿದ್ರು ಸುಮ್ಮನೆ ಬರೋದು ಸೇವೆ ಮಾಡೋದು ಹೋಗೋದು ಆದ್ರೆ ಪುಸ್ತಕ ಓದೋದಿಲ್ಲ ಜ್ಞಾನ ತಿಳ್ಕೊಳೋದಿಲ್ಲ ಏನೂ ಇಲ್ಲ ಹ್ಮ್ ಆಗ ಗುರುಗಳಿಗೆ ಹೇಗೆ ಗೌರವ ಕೊಡಬೇಕು ಗೊತ್ತಿಲ್ಲ ಓ ಗುರುಗಳು ದೇವ್ರು ಅಂದ್ರೆ ಅದು ಮಾಯವಾದ ಗುರುಗಳನ್ನ ದೇವರ ತರಹ ಗೌರವಿಸ್ಬೇಕು ದೇವರು ಅಂತ ಹೇಳಕ್ಕಾಗಲ್ಲ ದೇವರ ತರಹ ಹ್ಮ್ ಹಾಗಾಗಿ ಈ ಎಲ್ಲ ತತ್ವಗಳನ್ನ ನಾವು ತಿಳ್ಕೊಬೇಕು ಹ್ಮ್ ಶ್ರವಣ ಮಾಡಬೇಕು ತಿಳ್ಕೊಬೇಕು ಹ್ಮ್ ಯಾರೋ ಬಂದು ಹೇಳ್ತೀರೋ ಓ ನಮ್ಮ ಗುರುಗಳು ನಮ್ಮ ಗುರುಗಳು ಮಾತ್ರ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ಬೇರೆಯವರೆಲ್ಲ ಇಲ್ಲ ಹಾ ಹೌದಾ ಒಂದು ಗುರು ಒಬ್ರು ಗುರುಗಳು ಮಾತ್ರ ಚೈತನ್ಯ ಮಹಾಪ್ರಭುಗಳು ಅನುಯಾಯಿಗಳು ಬೇರೆಯವರೆಲ್ಲ ಯಾರು ಅವರೆಲ್ಲ ಚೈತನ್ಯ ಮಹಾಪ್ರಭುಗಳು ಅನುಯಾಯಿಗಳಾಗಿಲ್ದೇ ಹೋದಿದ್ರೆ ಅವರು ಹೇಗೆ ಅಂತ ಸ್ಥಾನಕ್ಕೆ ಸ್ಥಾನದಲ್ಲಿ ಇರೋದು ಹೇಗೆ ಸಾಧ್ಯವಾಗ್ತಾ ಇತ್ತು ಅಥವಾ ಅವರು ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡೋಕ್ಕೆ ಹೇಗೆ ಸಾಧ್ಯವಾಗ್ತಾ ಇತ್ತು ಇದೆಲ್ಲ ಮಾಯಾವಾದ ಹ್ಮ್ ಸರಿಯಾದ ತಿತ್ವವನ್ನು ನಾವು ತತ್ವವನ್ನು ನಾವು ಅರ್ಥ ಮಾಡ್ಕೋಬೇಕು ಈ ಪ್ರಪಂಚದಲ್ಲಿ ಮಾಯಾವಾದಿಗಳು ನಾಸ್ತಿಕರು ತುಂಬಿದ್ದಾರೆ ಪ್ರಪಂಚದ ರಾಜಕೀಯ ಪಕ್ಷಗಳು ದೇಹಾತ್ಮವಾದವನ್ನು ಉತ್ತೇಜಿಸಲು ಮಾಯವಾದ ಹಾಗೂ ನಿರ್ ನಿರೀಶ್ವರವಾದಗಳ ಲಾಭ ಪಡೆಯುತ್ತಾರೆ ದೇಹಾತ್ಮವಾದ ಅಂದ್ರೆ ದೇಹಕ್ಕೆ ದೇಹವೇ ನಾವು ದೇಹ ಆತ್ಮ ಅನ್ನೋದೇನಿಲ್ಲ ಇದು ದೇಹವಾದ ದೇಹಾತ್ಮವಾದ ಆ ಉತ್ತೇಜಿಸ ಮಾಯವಾದ ಮತ್ತು ನಿರೀಶ್ವರವಾದ ಮಾಯವಾದ ಅಂದ್ರೇನು ಭಗವಂತ ಭಗವಂತನ ಶರೀರ ಮಾಯೆ ಭ್ರಮೆ ಅಂದ್ರೆ ತಾತ್ಕಾಲಿಕವಾದದ್ದು ನಮ್ಮ ತರಹ ಶರೀರ ಅಂತ ಹೇಳೋದು ಭಗವಂತ ನಿರಾಕಾರ ಅವನಿಗೆ ಶರೀರ ರೂಪ ಇಲ್ಲ ತಾತ್ಕಾಲಿಕವಾಗಿ ಅವನು ರೂಪವನ್ನು ತಗೋತಾನೆ ಇದು ಮಾಯವಾದ ಹ್ಮ್ ನಿರೀಶ್ವರವಾದ ಈಶ್ವರನೇ ಇಲ್ಲ ಕೆಲವು ವೇಳೆ ಅವರು ಕೃಷ್ಣಪ್ರಜ್ಞಾ ಆಂದೋಲನವನ್ನು ವಿರೋಧಿಸಲು ಒಂದು ಬಲವಾದ ಪಕ್ಷವನ್ನು ಬೆಂಬಲಿಸುತ್ತಾರೆ ಕೃಷ್ಣಪ್ರಜ್ಞಾ ಆಂದೋಲನದ ಆಂದೋಲನ ಬೆಳೆಯುವುದು ಮಾಯವಾದಿಗಳಿಗೆ ಇಷ್ಟವಿಲ್ಲ ಏಕೆಂದರೆ ಅದು ಜನರಿಗೆ ದೇವಪ್ರಜ್ಞೆಯ ಬಗೆಗೆ ಶಿಕ್ಷಣ ಕೊಡುತ್ತದೆ ನಾಸ್ತಿಕರ ನೀತಿ ಇದು ಹಾವಿಗೆ ಹಾಲು ಬಾಳೆಹಣ್ಣುಗಳನ್ನು ಎರೆಯುವುದರಿಂದ ಖಂಡಿತ ತೃಪ್ತಿಯಾಗುವುದಿಲ್ಲ ಬದಲಿಗೆ ಹಾಲು ಬಾಳೆಹಣ್ಣುಗಳನ್ನು ತಿಂದು ಅದು ಇನ್ನಷ್ಟು ವಿಷ ಹೆಚ್ಚಿಸಿಕೊಳ್ಳುತ್ತದೆ ಹಾವಿಗೆ ಹಾಲಿರದರೆ ಅದರ ವಿಷ ಹೆಚ್ಚುತ್ತದೆ ಅದೇ ಕಾರಣಕ್ಕಾಗಿ ನಾವು ಸರ್ಪ ಸದೃಶರಾದ ಮಾಯಾವಾದಿಗಳಿಗೂ ಕರ್ಮಿಗಳಿಗೂ ನಮ್ಮ ಮನಸ್ಸು ಬಿಚ್ಚು ಏನು ಹೇಳಬಾರದು ಬಿಚ್ಚು ಏನು ಹೇಳಬಾರದು ಹಾಗೆ ಹೇಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಸಂಪೂರ್ಣವಾಗಿ ಅವರ ಸಹವಾಸವನ್ನು ವರ್ಜಿಸುವುದು ಒಳ್ಳೆಯದು ಅವರ ಬಳಿ ಯಾವ ರಹಸ್ಯ ಜ್ಞಾನದ ಬಗೆಗೂ ಕೇಳಬಾರದು ಏಕೆಂದರೆ ಅವರು ಒಳ್ಳೆಯ ತಿಳುವಳಿಕೆಯನ್ನು ಕೊಡಲಾರರು ನಾವು ಮಾಯಾವಾದಿಗಳನ್ನು ನಾಸ್ತಿಕರನ್ನು ಕರೆಯಲೂ ಬರಬಾರದು ಅವರು ಕರೆದರೆ ಹೋಗಲೂ ಬಾರದು ಏಕೆಂದರೆ ಅವರ ನಿಕಟ ಸಹವಾಸ ಮಾಡಿದರೆ ಅವರ ನಾಸ್ತಿಕ ಬುದ್ಧಿ ನಮಗೂ ಬಂದು ಬಿಡಬಹುದು ಸಂಗಾತ್ ಸಂಜಾತೆ ಕಾಮಹ ಮಾಯವಾದಿಗಳಿಗೂ ನಾಸ್ತಿಕರಿಗೂ ನಾವು ಏನನ್ನೂ ಕೊಡಬಾರದು ಅವರಿಂದ ಏನನ್ನು ಸ್ವೀಕರಿಸಲೂಬಾರದು ಎಂಬುದು ಈ ಶ್ಲೋಕದಲ್ಲಿ ವಿಧಿಸಿರುವ ನಿಷೇಧ ಚೈತನ್ಯ ಮಹಾಪ್ರಭುಗಳು ವಿಷರ ಅನ್ನ ಖಾಯಿಲೆ ದುಷ್ಟ ಹೊಯ್ಮಾನ್ ಲೌಕಿಕರು ತಯಾರಿಸಿದ ಆಹಾರವನ್ನು ಸೇವಿಸುವುದರಿಂದ ಮನಸ್ಸು ಕೆಡುತ್ತದೆ ಹ್ಮ್ ಆದ್ರೆ ಇದನ್ನ ಈ ಸರಳವಾದ ಸತ್ಯವನ್ನು ಕೂಡ ನಾವು ಅರ್ಥ ಲೌಕಿಕರು ತಯಾರಿಸುವ ಆಹಾರವನ್ನು ತಿಂತಿದ್ವಿ ಬೇರೆ ಬೇರೆ ಕಾರಣಗಳು ಹೇಳ್ಕೊಂಡು ಹ್ಮ್ ಒಬ್ಬನು ಪ್ರೌಢಿಮೆ ಸಂಪಾದಿಸಿದ ಸಂಪಾದಿಸದೆ ಕೃಷ್ಣಪ್ರಜ್ಞ ಆಂದೋಲನದ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರ ಕೊಡುಗೆಯನ್ನು ಉಪಯುಕ್ತವಾಗಿ ಬಳಸಲು ಸಾಧ್ಯವಿಲ್ಲ ಹ್ಮ ಿ ಅಂದರೆ ಓಕೆ ಬಹಳ ಪ್ರಗತಿ ಸಾಧಿಸದೇ ಇಲ್ಲದೆ ಇದ್ರೆ ಅವರು ಅಭಿವೃದ್ಧಿಗೆ ಪ್ರತಿಯೊಬ್ಬರ ಕೊಡುಗೆಯನ್ನು ಉಪಯುಕ್ತವಾಗಿ ಬಳಸಲು ಸಾಧ್ಯ ಇರಲಿಲ್ಲ ಅಂದ್ರೆ ಯಾರಾದರೂ ತುಂಬಾ ಮುಂದುವರದೇ ಇಲ್ಲದೇ ಇದ್ರೆ ಯಾರಾದರೂ ಕೊಡುಗೆಗಳನ್ನು ಕೊಟ್ಟರೆ ಅವರು ಅದನ್ನ ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೋತಾರೆ ಯಾರು ದುಡ್ಡು ಕೊಟ್ಟರು ಅವರು ತಮ್ಮ ಕೆಲಸಕ್ಕೋಸ್ಕರ ಉಪಯೋಗಿಸ್ಕೊಂಡು ಹಾಗಾಗಿ ಹಾಗಾಗಿ ಇಂಥ ಸ್ಥಾನದಲ್ಲಿರೋರು ಸ್ವಲ್ಪ ಮುಂದುವರೆದಿರೋ ಭಕ್ತರಾಗಿರ್ಬೇಕು ಹ್ಮ್ ಅದರಿಂದ ತತ್ವತಃ ಮಾಯಾವಾದಿಗಳಿಂದ ಅಥವಾ ನಾಸ್ತಿಕರಿಂದ ದಾನ ಸ್ವೀಕರಿಸಬಾರದು ನಿಜವಾಗಿ ಹೇಳುವುದಾದರೆ ಅತಿಯಾಗಿ ಅಹಿಕ ಸುಖ ಭೋಗಗಳ ಚಟವಿರುವ ಸಾಮಾನ್ಯ ಜನರೊಡನೆ ಬೆರೆಯಬಾರದು ಎಂದು ಶ್ರೀ ಚೈತನ್ಮ್ ಹೇಳಿದ್ದಾರೆ ಸಾಮಾನ್ಯ ಈ ರೀತಿ ಇಂದ್ರಿಯ ಭೋಗದಲ್ಲಿ ತೊಡಗಿರುವಂತ ಜನರ ಸಂಪರ್ಕ ಮಾಡಬಾರದು ಮೊದಲು ಎರಡನೇದು ಮಾಯಾವಾದಿಗಳ ಸಂಪರ್ಕವನ್ನ ಮಾಡಬಾರ್ದು ಹ್ಮ್ ಹ್ಮ್ ಮಾಯಾವಾದಿಗಳು ನಿರೀಶ್ವರವಾದಿಗಳು ಇವರ ಮಾಡಬಾರದು ಆ ನಾಸ್ತಿಕರ ಸಂಪರ್ಕವನ್ನ ಮಾಡಬಾರ್ದು ಭಕ್ತರ ಸಂಘದಲ್ಲಿ ಇರಬೇಕು ಭಕ್ತರ ನಡುವೆ ಪ್ರೀತಿಯ ಸಂಬಂಧ ಬೆಳೆಸ್ಕೋಬೇಕು ಭಕ್ತಿಗೆ ಹೊಸದಾಗಿ ಬಂದಿರೋರ ಜೊತೆ ಪ್ರೀತಿಯ ಸಂಬಂಧವನ್ನು ಬೆಳೆಸ್ಕೋಬೇಕು ಮತ್ತೆ ಸಂಘ ಅಂದ್ರೆ ಕೇಳಿ ತಿಳ್ಕೊಳ್ಳೋದು ನಮಗೆ ಗೊತ್ತಿದ್ದಿರೋ ವಿಷಯಗಳನ್ನು ಕೇಳಬೇಕು ಆ ಕಿರಿಯರಿಗೆ ಮಾರ್ಗದರ್ಶನವನ್ನು ನೀಡಬೇಕು ವರಿಷ್ಠರಿಂದ ಮಾರ್ಗದರ್ಶನ ಪಡ್ಕೋಬೇಕು ಆದರೆ ಇದೆಲ್ಲದಕ್ಕೂ ನಾವು ಪ್ರೀತಿಯ ಸಂಬಂಧ ಇರಬೇಕು ದದಾತಿ ಪ್ರತಿ ಕೊಡೋದು ತಗೊಳೋದು ಇದೆಲ್ಲ ಇರಬೇಕು ಭಕ್ತರ ಸಮಾಜದಲ್ಲಿ ಹ್ಮ್ ತೀರ್ಮಾನ ಇಷ್ಟೇ ನಾವು ಸದಾ ಭಕ್ತರ ಸವಾಸ ಮಾಡಬೇಕು ಮತ್ತು ಭಕ್ತಿ ಸಂಬಂಧವಾದ ನಿಯಂತ್ರಕ ತತ್ವಗಳನ್ನು ಪಾಲಿಸಬೇಕು ಆಚಾರ್ಯರು ನಡೆದ ದಾರಿಯಲ್ಲಿ ಸಾಗಬೇಕು ಗುರುವಿನ ಆಜ್ಞೆಯನ್ನು ಶಿರಸಾ ವಹಿಸಿ ಪಾಲಿಸಬೇಕು ನೋಡಿ ಎಷ್ಟು ಸರಳವಾಗಿ ಹೇಳ್ಬಿಟ್ಟಿದ್ದಾರೆ ಪ್ರಭುಪಾದ ಈ ರೀತಿಯಲ್ಲಿ ನಾವು ಭಕ್ತಿ ಸೇವೆಯನ್ನು ತುಪ್ತ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲು ಸಾಧ್ಯ ಆರಂಭಿಕ ಭಕ್ತನು ಅಲ್ಲದೆ ಮಹಾಭಾಗವತನು ಅಲ್ಲದೆ ಭಕ್ತಿ ಸೇವೆಯ ನಡುವಂ ನಡುವಂತರದಲ್ಲಿರುವವನು ದೇವತ ಪರಂಪುರುಷನನ್ನು ಪ್ರೇಮಿಸಬೇಕು ಭಕ್ತರೊಡನೆ ಸ್ನೇಹ ಬೆಳೆಸಬೇಕು ಅಗ್ನರ ಬಗೆಗೆ ಅನುಕಂಪ ತೋರಬೇಕು ಅಸು ಅಸುರರನ್ನು ತಿರಸ್ಕರಿಸಬೇಕು ಭಗವಂತನೊಡನೆ ಪ್ರೇಮ ವರ್ತನೆಯ ಪ್ರಕ್ರಿಯೆ ಮತ್ತು ಭಕ್ತರ ಸಹವಾಸ ಹೇಗೆ ಮಾಡಬೇಕು ಎಂಬುದನ್ನು ಈ ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ಹೇಳಲಾಗಿದೆ ದದಾತಿ ತತ್ವದಂತೆ ಮುಂದುವರಿದ ಭಕ್ತನು ಕನಿಷ್ಠ ಪಕ್ಷ ತನ್ನ ಆದಾಯದ ಶೇಕಡ ಐವತ್ತು ಭಾಗವನ್ನು ಭಗವತ್ ಸೇವೆಗೂ ಭಗವತ್ ಭಕ್ತರಿಗೂ ಖರ್ಚು ಮಾಡಬೇಕು ಹ್ಮ್ ಮುಂದುವರಿದ ಭಕ್ತ ಇದನ್ನು ಕೇಳಿದ್ರೆ ನಾವೆಲ್ಲರೂ ನಾವು ಮುಂದುವರೆದೇ ಇಲ್ಲ ಅಂತ ಹೇಳ್ಬಿಡ್ತೀವಿ ಹ್ಮ್ ಮುಂದುವರೆದ ಭಕ್ತರು ಕನಿಷ್ಠ ಪಕ್ಷ ಐವತ್ತು ಪ್ರತಿಶತ ಹ್ಮ್ ಭಕ್ತಿ ಸೇವೆಗೆ ಖರ್ಚು ಮಾಡಬೇಕು ತಮ್ಮ ಆದಾಯದಿಂದ ಇಲ್ಲಿ ರೂಪಗೋಸ್ವಾಮಿ ಅವರು ತಮ್ಮ ಬದುಕಿನಲ್ಲಿ ಇಂತಹ ಆದರ್ಶವನ್ನು ಹಾಕಿಕೊಟ್ಟಿದ್ದಾರೆ ಅವರು ವಿರಕ್ತರಾಗಬೇಕೆಂದು ತೀರ್ಮಾನಿಸಿದಾಗ ತಮ್ಮ ಜೀವಿತದ ಸಂಪಾದನೆಯ ಅರ್ಧ ಭಾಗವನ್ನು ಕೃಷ್ಣನ ಸೇವೆಗೂ ಶೇಕಡ ಇಪ್ಪತ್ತೈದು ಭಾಗವನ್ನು ತಮ್ಮ ಬಂಧುಗಳಿಗೂ ಶೇಕಡ ಇಪ್ಪತ್ತೈದು ಭಾಗವನ್ನು ಸ್ವಂತ ತುರ್ತು ಅವಶ್ಯಕತೆಗಳಿಗೂ ಹಂಚಿಬಿಟ್ಟರು ಹ್ಞೂ ಐವತ್ತು ಐವತ್ತು ಪ್ರತಿಶತ ಕೃಷ್ಣನಿಗೆ ಇಪ್ಪತ್ತೈದು ಸಂಬಂಧಿಕರಿಗೆ ಕುಟುಂಬ ಸಂಬಂಧಿಕರಿಗೆ ಇಪ್ಪತ್ತೈದು ಪ್ರತಿಶತ ತುರ್ತು ಎಮರ್ಜೆನ್ಸಿಗೆ ಅಂದ್ರೆ ಭವಿಷ್ಯಕ್ಕೆ ಈ ಮೇಲ್ಪಂಕ್ತಿಯನ್ನು ಎಲ್ಲಾ ಭಕ್ತರು ಅನುಸರಿಸಬೇಕು ಒಬ್ಬನ ಆದಾಯ ಎಷ್ಟೇ ಇರಲಿ ಅದರಲ್ಲಿ ಭಾಗವನ್ನು ಕೃಷ್ಣನಿಗೂ ಕೃಷ್ಣ ಭಕ್ತರಿಗೂ ಖರ್ಚು ಮಾಡಬೇಕು ಇದು ದದಾತಿ ತತ್ವದ ಗೊತ್ತು ಪಾಡುಗಳನ್ನು ಪೂರೈಸುತ್ತದೆ ಆದರೆ ಇದು ಮುಂದುವರೆದರಂತ ಮುಂದುವರೆದಿರುವಂತಹ ಭಕ್ತರಿಗೆ ಮಾತ್ರ ಸಾಧ್ಯ ಬೇರೆಯವರಿಗೆ ಇದು ಸಾಧ್ಯವಿಲ್ಲ ಯಾಕಂದ್ರೆ ಅವ್ರಿಗೆ ಅಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಅಷ್ಟೊಂದು ಅವರಿಗೆ ಶ್ರದ್ಧೆ ಇರೋದಿಲ್ಲ ಭಗವಂತನಲ್ಲೂ ಅಷ್ಟು ಶ್ರದ್ಧೆ ಇರೋಲ್ಲ ಇಷ್ಟೊಂದು ಇದು ಮಾಡೋದಕ್ಕೆ ಹ್ಮ್ ಆದರೆ ಭಕ್ತರು ಮುಂದುವರೆದಂಗೆ ಇದನ್ನ ಅವರ ಸಂಪಾದನೆಯಿಂದ ಕೊಡುಗೆ ಎಷ್ಟು ಮಾಡ್ತಾ ಇರೋ ಅದು ಹೆಚ್ಚುತ್ತಾ ಹೋಗಬೇಕು ಮುಂದಿನ ಶ್ಲೋಕದಲ್ಲಿ ಶ್ರೀ ಅವರು ಯಾವ ಬಗೆಯ ವೈಷ್ಣವನನ್ನು ಮಿತ್ರನಾಗಿ ಸ್ವೀಕರಿಸಬೇಕು ಮತ್ತು ಹೇಗೆ ವೈಷ್ಣವರ ಸೇವೆ ಮಾಡಬೇಕು ಎಂಬುದನ್ನು ಹೇಳುತ್ತಾರೆ ಓಕೆ ಸೊ ಇದು ಇವಾಗ ಈ ಎರಡು ಶ್ಲೋಕಗಳು ಒಟ್ಟಿಗೆ ಓದಬೇಕು ಆಕ್ಚುಲಿ ಇದು ಮತ್ತೆ ಮುಂದಿನ ಶ್ಲೋಕ ಯಾಕಂದ್ರೆ ಮುಂದಿನ ಶ್ಲೋಕದಲ್ಲಿ ಆ ಅದೇ ವರಿಷ್ಠ ಭಕ್ತರು ಹೊಸಬರು ಇವ್ರ ಜೊತೆ ಎಲ್ಲ ಹೇಗೆ ವ್ಯವಹರಿಸಬೇಕು ಕನಿಷ್ಠ ಮಧ್ಯಮ ಉತ್ತಮ ಇದರ ಬಗ್ಗೆ ಚರ್ಚೆ ಇದೆ ಸೊ ಇದು ಮತ್ತೆ ಇವಾಗ ಓದಿರೋ ಶ್ಲೋಕ ಎರಡನ್ನು ನಾವು ಒಟ್ಟಿಗೆ ಜೀವನದಲ್ಲಿ ಅಳ್ವಡಿಸ್ಕೋಬೇಕು ಶ್ಲೋಕ ಇದು ಕೃಷ್ಣೇತಿ ಯಸ್ಯ ಗಿರಿ ಗಿರಿತ ಸಾಧ್ರಿಯೇತ ದೀಕ್ಷಾಸ್ತಿ ಚೇತ್ ಪ್ರಣತಿ ಬಿಶ್ ಭಜಂತ ಮೀಶಂ ಶುಶೂಷಯಾ ಭಜನ ವಿಘ್ನಮ ನನ್ಯಮನ್ಯ ಮನ್ಯ ನಿಂದಾದಿಶೂನ್ಯ ಹೃದಮೀಸಿತ ಸಂಕಲ ಕೃಷ್ಣನ ಪವಿತ್ರ ನಾಮವನ್ನು ಜಪಿಸುವ ಭಕ್ತನನ್ನು ಮನಸಾ ಗೌರವಿಸಬೇಕು ಹ್ಮ ಕೃಷ್ಣನನ್ನು ಕೃಷ್ಣನ ಪವಿತ್ರ ನಾಮವನ್ನು ಜಪಿಸ್ತಾರೋ ಯಾರೇ ಭಕ್ತರಾಗ್ಲಿ ಅವರನ್ನ ಮನಸಾ ಗೌರವಿಸಬೇಕು ಆಧ್ಯಾತ್ಮಿಕ ದೀಕ್ಷೆ ಪಡೆದು ವಿಗ್ರಹಾರಾಧನೆ ಮಾಡುವ ಭಕ್ತನಿಗೆ ನಮ್ರ ನಮನಗಳನ್ನು ಸಲ್ಲಿಸಬೇಕು ಅಚಲ ಭಕ್ತಿ ಸೇವೆಯಲ್ಲಿ ಮುಂದುವರಿದು ಇತರರನ್ನು ನಿಂದಿಸುವ ಸ್ವಭಾವವಿಲ್ಲದ ಶುದ್ಧ ಭಕ್ತರ ಸವಾಸ ಮಾಡಿ ಅವರ ಸೇವೆಯನ್ನು ನಿಷ್ಠೆಯಿಂದ ಮಾಡಬೇಕು ಹ್ಮ್ ಆರಂಭಿಕ ಭಕ್ತರು ಜಪವನ್ನ ಮಾಡ್ತಾ ಇದ್ರೆ ಅವರನ್ನು ಗೌರವಿಸ್ಬೇಕು ಮಧ್ಯಮ ಹಂತದಲ್ಲಿ ಇರೋರು ಅಂದರೆ ದೀಕ್ಷೆಯನ್ನ ಪಡ್ಕೊಂಡಿರುವಂಥ ಭಕ್ತರಿಗೆ ಗೌರವವನ್ನು ಸಲ್ಲಿಸಬೇಕು ನಮನಗಳನ್ನು ಸಲ್ಲಿಸಬೇಕು ಉತ್ಕೃಷ್ಟರಾದ ಮುಂದುವರೆದಿರುವಂತಹ ಶುದ್ಧ ಭಕ್ತರಿಗೆ ಸೇವೆಯನ್ನು ನಿಷ್ಠೆಯಿಂದ ಸೇವೆಯನ್ನು ಮಾಡಬೇಕು ಹ್ಮ್ ಕಳೆದ ಶ್ಲೋಕದಲ್ಲಿ ಹೇಳಿದ ಆರು ಬಗೆಯ ಪ್ರೀತಿ ವಿನಿಮಯವನ್ನು ಮಾಡುವಲ್ಲಿ ಸೂಕ್ತ ವ್ಯಕ್ತಿಗಳನ್ನು ವಿವೇಚನೆಯಿಂದ ಆರಿಸಬೇಕು ಹ್ಮ್ ವಿವೇಚನೆಯಿಂದ ಆರಿಸಬೇಕು ಸೊ ಹಾಗಾಗಿ ಭಕ್ತಿ ಸೇವೆಯಲ್ಲಿ ನಾವು ಯಾವ ತರಹದ ಭಕ್ತರ ಸಂಘವನ್ನು ಮಾಡ್ತೀವಿ ಅನ್ನೋದನ್ನ ನಾವು ವಿವೇಚನೆಯಿಂದ ಆರಿಸ್ಬೇಕು ಯಾಕಂದ್ರೆ ಎಲ್ಲ ಭಕ್ತರು ಒಂದೇ ಮಟ್ಟದಲ್ಲಿ ಇಲ್ಲ ಕೆಲವರು ಕನಿಷ್ಠ ಮಟ್ಟದಲ್ಲಿದ್ದಾರೆ ಕೆಲವರು ಮಧ್ಯಮ ಮಟ್ಟದಲ್ಲಿದ್ದಾರೆ ಇನ್ನು ಕೆಲವರು ಉತ್ತಮ ಮಟ್ಟದಲ್ಲಿರ್ತಾರೆ ಆ ನಾವು ನಮಗಿಂತ ಮುಂದುವರೆದಿರುವಂತಹ ಭಕ್ತರ ಸಂಘವನ್ನು ಮಾಡಬೇಕು ಹಾಗಾಗಿ ಮೊದಲು ನಾವು ಯಾವ ಹಂತದಲ್ಲಿದ್ದೀವಿ ಅಂತ ನಮಗೆ ಗೊತ್ತಾಗಬೇಕು ಎರಡನೇದು ಬೇರೆ ಭಕ್ತರನ್ನ ನೋಡಿದಾಗ ಅವರು ಯಾವ ಹಂತದಲ್ಲಿ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋ ಅಷ್ಟು ನಮಗೆ ನಮಗೆ ಜ್ಞಾನ ಇರಬೇಕು ಇವಾಗ ಈ ಶ್ಲೋಕದಲ್ಲಿ ಬ ಸ್ವಲ್ಪ ಹೆಚ್ಚು ವಿವರಣೆ ಕೊಡ್ತಾ ಇದ್ದಾರೆ ಪ್ರೌಪ ಹ್ಮ್ ಹೇಗೆ ಗುರುತಿಸೋದು ಅವರ ಗುಣಲಕ್ಷಣಗಳು ಏನು ಇದು ಬಹಳ ಬಹಳ ಮುಖ್ಯ ಎಲ್ಲರೂ ತಿಳ್ಕೊಬೇಕು ಇದನ್ನ ನಾವೇನ್ ಮಾಡ್ತೀವಿ ಕಣ್ಮುಚ್ಕೊಂಡು ಎಲ್ಲರನ್ನೂ ಸಮಾನವಾಗಿ ನಾವು ವ್ಯವಹರಿಸ್ತೀವಿ ಎಲ್ಲರ ಜೊತೆ ಯಾರು ಏನ್ ಅದನ್ನ ಸ್ವೀಕಾರ ಮಾಡ್ಬಿಡ್ತೀವಿ ಇಲ್ಲ ಯಾರೇನ್ ಹೇಳಿದ್ರು ಸ್ವೀಕಾರ ಮಾಡಬಾರ್ದು ಯಾರಿಂದ ಸ್ವೀಕಾರ ಮಾಡಬೇಕು ಯಾರಿಂದ ಸ್ವೀಕಾರ ಮಾಡಬಾರ್ದು ಇದೆಲ್ಲಕ್ಕೂ ಕೂಡ ಪರಿಗಣನೆ ಇದೆ ಇದ್ಯಾದು ಕುರುಡು ಕುರುಡಾಗಿ ಮಾಡೋ ಅಂತ ವಿಷಯವಲ್ಲ ಇನ್ನು ಕೆಲವ್ರು ಹೇಳ್ತಾರೆ ಓ ಅದ್ ಹೆಂಗೆ ನಾವು ಭಕ್ತರಲ್ಲಿ ಮೇಳು ಕೀಳು ನೋಡಕ್ಕಾಗತ್ತೆ ಇದು ಅಪರಾಧವಲ್ವ ಅಪರಾಧವಾಗಿದ್ದಿದ್ರೆ ರೂಪಗೋಸ್ವಾಮಿ ಅವ್ರು ಯಾಕಿದನ್ ಹೇಳ್ತಾ ಇದ್ರು ಅಪರಾಧ ಅಲ್ಲ ಟೀಕಿಸೋದು ಅಪರಾಧ ಗುರುತಿಸೋದು ಅಪ ಅಪರಾಧವಲ್ಲ ಓಕೆ ಇವರು ಭಕ್ತರು ಈ ಮಠದಲ್ಲಿಲ್ಲ ಆಯ್ತು ಸರಿ ಅವರಿಗೆ ಗೌರವ ಕೊಡ್ತೀನಿ ಆದರೆ ಅವ್ರ ಜೊತೆ ನಾನು ಬಹಳ ನಿಕಟ ಸಂಬಂಧವನ್ನು ಹೊಂದೋದಿಲ್ಲ ಸರಳವಾದ ವಿಷಯ ಹ್ಮ್ ಸೊ ದಯವಿಟ್ಟು ಇದನ್ನ ಬಹಳ ಜಾಗೃತರಾಗಿ ಕೇಳಿ ಸೊ ನಾವು ವಿವೇಚನೆಯಿಂದ ಆರಿಸ್ಬೇಕು ನಾವು ವೈಷ್ಣವರನ್ನು ಅವರವರ ದರ್ಜೆಗೆ ತಕ್ಕಂತೆ ಕಾಣಬೇಕೆಂದು ಶೀಲರೂಪ ಗೋಸ್ವಾಮಿಗಳು ಹೇಳುತ್ತಾರೆ ಈ ಶ್ಲೋಕದಲ್ಲಿ ಕನಿಷ್ಠಾಧಿಕಾರಿ ಮಧ್ಯಮಾಧಿಕಾರಿ ಮತ್ತು ಉತ್ತಮಾಧಿಕಾರಿ ಎಂಬ ಮೂರು ಬಗೆಯ ಭಕ್ತರ ಬಗೆಗೆ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಹೇಳುತ್ತಾರೆ ಹ್ಮ್ ಗುರುವಿನಿಂದ ಹರಿನಾಮ ದೀಕ್ಷೆಯನ್ನು ಪಡೆದು ಶ್ರೀಕೃಷ್ಣನ ಪವಿತ್ರ ನಾಮವನ್ನು ಜಪ ನಾಮ ಜಪವನ್ನು ಮಾಡಲು ಯತ್ನಿಸುತ್ತಿರುವ ಆರಂಭಿಕ ಭಕ್ತನನ್ನು ಕನಿಷ್ಠಾಧಿಕಾರಿ ಇಲ್ಲಿ ಹೇಳ್ತಾ ಇದಾರೆ ಹರಿನಾಮ ದೀಕ್ಷೆಯನ್ನು ಪಡ್ಕೊಂಡಿದ್ದು ಹ್ಮ್ ಅಂದ್ರೆ ಇನ್ನೂ ಹರಿನಾಮ ದೀಕ್ಷೆಯನ್ನು ಪಡ್ಕೊಂಡಿಲ್ಲದೆ ಇರೋರು ಕನಿಷ್ಠಾಧಿಕಾರಿ ಹರಿನಾಮ ದೀಕ್ಷೆಯನ್ನು ಪಡ್ಕೊಂಡಿರೋವರು ಆದ್ರೆ ಇನ್ನು ಪವಿತ್ರ ನಾಮವನ್ನು ಜಪಿಸೋದಕ್ಕೆ ಆ ಯತ್ನಿಸುತ್ತಿರುವ ಭಕ್ತನು ಆರಂಭಿಕ ಭಕ್ತ ಕನಿಷ್ಠ ಅಧಿಕಾರಿ ಆ ಅಂಥ ವ್ಯಕ್ತಿಯನ್ನು ಕನಿಷ್ಠ ವೈಷ್ಣವನೆಂದು ಭಾವಿಸಿ ಮನಸ್ಸಿನಲ್ಲಿ ಗೌರವಿಸಬೇಕು ಅಂದ್ರೆ ಭಕ್ತಿಯಲ್ಲಿ ಹೊಸಬರಾಗಿ ಬಂದಿರೋರು ಇವರಿಗೆ ಇವರನ್ನು ಗೌರವಿಸ್ಬೇಕು ಆದ್ರೆ ಅವ್ರ ಜೊತೆ ಬಹಳ ನಿಕಟ ಸಂಬಂಧವನ್ನು ನಾವು ಹೊಂದಬಾರ್ದು ಅವರು ನಮ್ಮಿಂದ ಶ್ರವಣ ಮಾಡಿ ನಮ್ಮ ಮಾರ್ಗದರ್ಶನವನ್ನ ಪಡ್ಕೊಳಕ್ಕೆ ಅವರು ಇಷ್ಟ ಪಡ್ಬೋದು ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಆದ್ರೆ ನಾವು ಅವರೊಂದಿಗೆ ನಿಕಟ ಸಂಬಂಧಗಳನ್ನ ಅಥವಾ ಅವ್ರು ನಮಗೆ ಈ ಹಿಂದಿನ ಶ್ಲೋಕದಲ್ಲಿ ಹೇಳ್ದಂಗೆ ಆ ಗುಜಮ್ ಆಖ್ಯಾತಿ ಪ್ರಚುತಿ ಅವರಿಂದ ನಾವು ಕೇಳ್ ತಿಳ್ಕೊಳ್ಳೋ ಅಂತದ್ ಏನು ಇಲ್ಲ ಅವ್ರಿಗೆ ಹೇಳೋದು ನಮ್ಮ ಕೆಲಸ ಹ್ಮ್ ಮಧ್ಯಮಾಧಿಕಾರಿಯು ಗುರುವಿನಿಂದ ದೀಕ್ಷೆ ಪಡೆದಿರುತ್ತಾನೆ ಅವನನ್ನು ಗುರು ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿಸಿರುತ್ತಾನೆ ಅಂದ್ರೆ ಈ ಭಕ್ತನಿಗೆ ಸ್ವಲ್ಪ ಭಗವಂತನ ಬಗ್ಗೆ ಪ್ರೀತಿ ಇದೆಲ್ಲ ಇರುತ್ತೆ ಮಧ್ಯಮ ಅಧಿಕಾರಿಯು ಭಕ್ತಿ ಸೇವೆ ಮಾ ಮಾರ್ಗ ಮಧ್ಯದಲ್ಲಿದ್ದಾನೆಂದು ತಿಳಿಯಬೇಕು ಮಾರ್ಗ ಮಧ್ಯ ಉತ್ತಮ ಅಧಿಕಾರಿನೂ ಆಗಿಲ್ಲ ಕನಿಷ್ಠನೂ ಅಲ್ಲ ಆರಂಭಿಕ ಹಂತದಲ್ಲೂ ಇಲ್ಲ ಮುಂದುವರೆದಿರೋ ಹಂತದಲ್ಲೂ ಇಲ್ಲ ಮಧ್ಯ ಅರೆ ಇದು ಇದಕ್ಕೆ ಇನ್ನೂ ಗುಣಲಕ್ಷಣಗಳಿವೆ ಇದನ್ನು ಭಾಗವತದಲ್ಲಿ ವಿವರಿಸ್ತಾರೆ ಅದನ್ನು ಮೋಸ್ಟ್ಲಿ ಭಾವಾರ್ಥದಲ್ಲಿ ಹೇಳಿದ್ದಾರೆ ಅನ್ಸುತ್ತೆ ಉತ್ತಮ ಅಧಿಕಾರಿಗೆ ಪರಿನಿಂದೆಯಲ್ಲಿ ಆಸಕ್ತಿ ಇರುವುದಿಲ್ಲ ಪರನಿಂದೆಯಲ್ಲಿ ಇನ್ನೊಬ್ಬರನ್ನು ನಿಂದಿಸುವುದರಲ್ಲಿ ಆಸಕ್ತಿ ಇರುವುದಿಲ್ಲ ಅವನ ಹೃದಯವು ಪೂರ್ಣವಾಗಿ ಪರಿಶುದ್ಧವಾಗಿದ್ದು ಅವನು ನಿರ್ಮಲಾ ಕೃಷ್ಣ ಪ್ರಜ್ಞೆ ಸಾಕ್ಷಾತ್ಕಾರದ ಸ್ಥಿತಿಯನ್ನು ತಲುಪಿರುತ್ತಾನೆ ಮುಂದ್ ಬಹಳ ಮುಂದುವರೆದಿರುವಂತಹ ಭಕ್ತರು ಶಿಲು ರೂಪುಗೋಸ್ವಾಮಿ ಅವರ ಪ್ರಕಾರ ಅಂತಹ ಮಹಾಭಾಗವತರ ವೈಷ್ಣವೋತ್ತಮರ ಸಹವಾಸ ಸೇವೆ ಮಾಡುವುದು ಅತ್ಯಂತ ಅಪೇಕ್ಷಣೀಯ ಹ್ಮ್ ಇಂತಹ ಭಕ್ತರನ್ನು ಗುರುತಿಸಿ ಅವರಿಗೆ ನಾವು ನಮ್ಮ ಕೈ ಮೀರಿ ಸೇವೆ ಮಾಡಬೇಕು ಆದರೆ ಇದನ್ನು ಗುರುತಿಸ್ಬೇಕು ಹ್ಮ್ ಪರನಿಂದನೆಯಲ್ಲಿ ಆಸಕ್ತಿ ಇರೋದಿಲ್ಲ ಹೃದಯ ಪೂರ್ಣವಾಗಿ ಪರಿಶುದ್ಧವಾಗಿದ್ದು ನಿರ್ಮಲ ಕೃಷ್ಣ ಪ್ರಜ್ಞೆ ಸಾಕ್ಷಾತ್ಕಾರದ ಸ್ಥಿತಿಯನ್ನು ತಲುಪಿರುತ್ತಾನೆ ಕೃಷ್ಣ ಪ್ರಜ್ಞೆ ಸಾಕ್ಷಾತ್ಕಾರ ಸ್ಥಿತಿ ಇದು ಸುಮ್ಮನೆ ಜ್ಞಾನದ ಸ್ಥಿತಿ ಅಲ್ಲ ಇದು ಸಾಕ್ಷಾತ್ಕಾರ ಸ್ಥಿತಿ ಅಂದ್ರೆ ಅವರಿಗೆ ನಿಜವಾಗ್ಲೂ ಅವರಿಗೆ ಗೊತ್ತು ಓ ನಾನು ದೇಹ ಅಲ್ಲ ನಾನು ಆತ್ಮ ನಾನು ಕೃಷ್ಣನ ಸೇವಕ ಹಾ ಆ ಒಂದು ಸ್ಥಿತಿಯಲ್ಲಿ ಅವರು ಆ ಒಂದು ಮನೋಭಾವದಲ್ಲಿ ದೃಢವಾಗಿ ಸ್ಥಿತರಾಗಿ ಹೋಗಿದ್ದಾರೆ ಹ್ಮ್ ಹ್ಮ್ ಬಹಳ ಮುಂದುವರೆದಿರುವಂತ ಬಂತ ಇದು ಹ್ಮ್ ಅವರು ಮಹಾಭಾಗವತರು ಹ್ಮ್ ಅವರಿಗೆ ನಾವು ಖಂಡಿತವಾಗಿ ಅವರು ಸಹವಾಸ ಮಾಡಬೇಕು ಅವರಿಗೆ ಸೇವೆ ಸಲ್ಲಿಸಿ ಎಷ್ಟೊಂದ್ ಜನ ವರಿಷ್ಠ ವೈಷ್ಣವರು ಬರ್ತಾರೆ ಗುರುಗಳು ಬರ್ತಾರೆ ಆ ಸನ್ಯಾಸಿಗಳು ಬರ್ತಾರೆ ಅವರು ಅವರ ಸ್ಥಾನ ಇದು ಹ್ಮ್ ಒಬ್ಬನು ಕನಿಷ್ಠ ಅಧಿಕಾರಿಯಾಗಿಯೇ ಉಳಿಯಬಾರದು ಹ್ಞೂ ಅವ್ನು ಅಯ್ಯೋ ನನ್ ನನಗೇನು ಯೋಗ್ಯತೆನೆ ಇಲ್ಲ ಅಂದ್ರೆ ನಾನ್ ನಾನು ನನ್ಗೆ ಇಷ್ಟನೇ ಇಲ್ಲ ಅಂತ ಹೇಳ್ತಾ ಇದೀವಿ ನಾವು ಎಲ್ಲರೂ ಮುಂದುವರಿಬೇಕು ಕನಿಷ್ಠ ಅಧಿಕಾರಿಗಳಾಗಿ ಉಳಿಬಾರದು ಅದು ಭಕ್ತಿ ಸೇವೆ ಅತ್ಯಂತ ಕೆಳಗಿನ ಹಂತ ಅವನು ದೇವಸ್ಥಾನದ ಮೂರ್ತಿಯನ್ನು ಪೂಜಿಸುವುದರಲ್ಲಿ ಮಾತ್ರವೇ ಆಸಕ್ತನಾಗಿರುವವನು ದೇವಸ್ಥಾನದಲ್ಲಿ ಶ್ರೀ ವಿಗ್ರಹವನ್ನು ಪೂಜಿಸಕ್ಕೆ ಆಸಕ್ತನಾಗಿದ್ದಾನೆ ಆದರೆ ಭಕ್ತರ ಪ್ರತಿ ಯಾವ ರೀತಿ ವ್ಯವಹರಿಸಬೇಕು ಅನ್ನೋದು ಅವನು ಗೊತ್ತಿಲ್ಲ ಇದು ಆರಂಭಿಕ ಹಂತ ಅಂತಹ ಭಕ್ತನನ್ನು ಭಾಗವತದ ಹನ್ನೊಂದನೆಯ ಸ್ಕಂದದಲ್ಲಿ ಹ್ಮ್ ಹೀಗೆ ವಿವರಿಸಲಾಗಿದೆ ಆಚಾ ಆರ್ ಅರ್ ಆರ್ಚಾಯ್ ಹರೆಯೇ ಪೂಜಾಂ ಯ ಶ್ರದ್ಧೆಯೇ ಹತೆ ನ ತದ್ ಭಕ್ತೇಶು ಜಾ ಚಾನೇಷು ತ ಭಕ್ತಃ ಪ್ರಾಕೃತ ಸ್ಮೃತ ದೇವಸ್ಥಾನದ ವಿಗ್ರಹವನ್ನು ಅತಿ ನಿಷ್ಠೆಯಿಂದ ಪೂಜಿಸುತ್ತಾ ಭಕ್ತರ ಬಗೆಗೆ ಅಥವಾ ಜನರ ಬಗೆಗೆ ಹೇಗೆ ನಡೆದುಕೊಳ್ಳಬೇಕೆಂದು ಅರಿಯದ ಭಕ್ತನನ್ನು ಪ್ರಾಕೃತ ಭಕ್ತ ಅಥವಾ ಕನಿಷ್ಠ ಅಧಿಕಾರಿ ಎಂದು ಕರೆಯುತ್ತಾರೆ ಇಲ್ಲಿ ಬಹಳ ಮುಖ್ಯವಾದ ವಿಷಯ ಈ ಭಾಗವತ ಶ್ಲೋಕ ಹೇಳ್ತಾ ಇದ್ದಾರೆ ಭಕ್ತರ ಬಗೆ ಹೇಗೆ ವ್ಯವಹರಿಸಬೇಕು ಅಂತ ಗೊತ್ತಿಲ್ಲ ಸಾಮಾನ್ಯ ಜನರ ಬಗೆಗೂ ಹೇಗೆ ವಿವರಿಸಬೇಕು ಅಂತ ಗೊತ್ತಿಲ್ಲ ಹ್ಮ್ ಅಂದ್ರೆ ಜನರೊಂದಿಗೆ ಹೇಗೆ ವ್ಯವಹರಿಸಬೇಕು ಅಂತ ಗೊತ್ತಿಲ್ಲ ಇವರು ಕನಿಷ್ಠ ಭಕ್ತರು ಸುಮ್ಮನಿಗೆ ಎಲ್ಲ ಸುಮ್ಮನೆ ಎಲ್ಲರಿಗೂ ಗೌರವ ಕೊಡೋದು ಸರಿ ಆದ್ರೆ ಯಾರು ನಿಜವಾಗಿಯೂ ಗೌರವಾರ್ಹರು ಯಾರು ಅಲ್ಲ ಅನ್ನೋದು ಕೂಡ ನಾವು ತಿಳ್ಕೊಬೇಕು ಹ್ಮ್ ಹ್ಮ್ ಇವಾಗ ಸಾಮಾನ್ಯ ಜನರು ಕೃಷ್ಣ ಭಕ್ತಿಯನ್ನ ಮಾಡ್ತಾ ಇಲ್ಲ ಅವ್ರನ್ನ ನಾವು ಕೃಷ್ಣ ಭಕ್ತಿಯಲ್ಲಿ ತೊಡಗಿರೋ ಕನಿಷ್ಠ ಭಕ್ತರಿಗಿಂತ ಹೆಚ್ಚು ಗೌರವವನ್ನು ಕೊಡೋದ್ರಲ್ಲಿ ಅರ್ಥ ಇಲ್ಲ ಹ್ಮ್ ಅಂದ್ರೆ ಮನಸ್ಸಿನಲ್ಲಿ ನಮಗೆ ಸ್ಪಷ್ಟವಾಗಿರ್ಬೇಕು ಇವನು ಸಾಮಾನ್ಯ ದೀವಿ ಸಾಮಾನ್ಯ ಭಕ್ತಿ ಭಕ್ತಿಯನ್ನು ಮಾಡ್ತಾ ಇಲ್ಲ ಹರೇ ಕೃಷ್ಣ ಮಹಾಮಂತರ ಜಪ ಮಾಡ್ತಾ ಇಲ್ಲ ಅಂದ್ರೆ ಅವನ ಸ್ಥಾನ ಸಾಮಾನ್ಯ ಅವನೇನೇ ಇರ್ಬೋದು ಎಷ್ಟೇ ದೊಡ್ಡ ಸ್ಥಾನವನ್ನು ಹೊಂದಿರ್ಬೋದು ಅದ್ರ ಅವನು ನಮ್ಮ ದೃಷ್ಟಿಯಲ್ಲಿ ಅವನು ಸಾಮಾನ್ಯ ಆಗಿರ್ಬೇಕು ಹ್ಮ್ ಆದ್ರೆ ಒಬ್ಬ ಭಕ್ತ ಅವನು ಏನು ಬೇರೆ ಯಾವ ನಮಗೆ ಬಾಹ್ಯವಾಗಿ ಬೇರೆ ಯಾವ ಯೋಗ್ಯತೆ ಕಾಣದೇ ಇರ್ಬೋದು ಅವನಲ್ಲಿ ಆದರೆ ಅವನು ಹರೇ ಕೃಷ್ಣ ಮಹಾಮಂತ್ರ ಜಪದಲ್ಲಿ ತೊಡಗಿದ್ರೆ ಆರಂಭಿಕ ಭಕ್ತನಾಗಿದ್ರು ಕೂಡ ಅವನನ್ನು ನಾವು ಹೆಚ್ಚು ಗೌರವಿಸ್ಬೇಕು ಆದ್ದರಿಂದ ಅವನು ಕನಿಷ್ಠಾಧಿಕಾರಿಯ ಸ್ಥಾನದಿಂದ ಮಧ್ಯಮಾಧಿಕಾರಿಯ ಸ್ಥಾನಕ್ಕೆ ಏರಬೇಕು ಮಧ್ಯಮಾಧಿಕಾರಿಯನ್ನು ಭಾಗವತದಲ್ಲಿ ಹೀಗೆ ವಿವರಿಸಲಾಗಿದೆ ಈಶ್ವರೇ ತದೀನೇಶು ಬಾಲಿಶೇಷು ಚ ಚಿಷತ್ಸು ಚ ಕೃಪೋಪೇಕ್ಷಾ ಯ ಕರೋತಿ ಸ ಮಧ್ಯಮಃ ದೇವೋತ್ತಮ ಪರಂ ಪುರುಷನೇ ಪರಮ ಪ್ರೀತಿಪಾತ್ರ ವಸ್ತುವೆಂದು ಪೂಜಿಸಿ ಹ್ಮ್ ವಸ್ತು ಬೇರೆ ಯಾರೂ ಇಲ್ಲ ಮಧ್ಯಮ ಭಕ್ತನಿಗೆ ಭಗವಂತನೇ ಸರ್ವಸ್ವ ಅವನೇ ಪ್ರೀತಿಯ ವಸ್ತು ಭಗವದ್ ಭಕ್ತರ ಸ್ನೇಹ ಬೆಳೆಸಿ ಭ ಅಭಕ್ತರ ಸ್ನೇಹ ಅಲ್ಲ ಭಕ್ತರಲ್ಲದವರ ಸ್ನೇಹ ಅಲ್ಲ ಭಗವದ್ ಭಕ್ತರ ಸ್ನೇಹ ಬೆಳೆಸ್ಕೋತಾನೆ ಅವನು ಮಧ್ಯಮ ಭಕ್ತ ಅಗ್ನರ ಬಗೆಗೆ ದಯಾಪರನಾಗ್ತಾನೆ ಅಗ್ನರು ಅಂದ್ರೆ ಅಜ್ಞಾನದಲ್ಲಿರೋರ ಪ್ರತಿ ದಯಾಪರನಾಗ್ತಾನೆ ಕೃಪೆಯನ್ನು ತೋರ್ತಾನೆ ಅವರಿಗೆ ಭಕ್ತಿಯನ್ನ ಕೊಡ್ತಾನೆ ಅಸೂಯಾಪರರ ಸ್ನೇಹ ಮಾಡದ ಮಾಡುವುದಿಲ್ಲ ಹ್ಮ್ ಯಾರು ಅಸೂಯಾಪರರು ನಾಸ್ತಿಕರು ಅಹ್ ಇಂಥವರ ಸ್ನೇಹ ಮಾಡೋದಿಲ್ಲ ಅವರು ಇದು ಮಧ್ಯಮ ಭಕ್ತ ಭಕ್ತಿ ಸೇವೆಯನ್ನು ಬೆಳೆಸಿಕೊಳ್ಳುವ ಸರಿಯಾದ ವಿಧಾನವಿದು ಆದ್ದರಿಂದ ಶ್ರೀ ಅವರು ನಾನಾ ಬಗೆಯ ಭಕ್ತರನ್ನು ಹೇಗೆ ಕಾಣಬೇಕೆಂದು ಹೇಳಿಕೊಟ್ಟುತ್ತಿ ಕೊಟ್ಟಿದ್ದಾರೆ ಅನುಭವದಿಂದ ನಾವು ನಾನಾ ತರಹದ ವೈಷ್ಣವರ ಇದ್ದಾರೆಂಬುದನ್ನು ತಿಳಿಯಬಹುದು ಪ್ರಾಕೃತ ಸಹಜಿಯರು ಸಾಮಾನ್ಯವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಾರೆ ಆದರೂ ಹೆಂಗಸರು ಹಣ ಮತ್ತು ಹೆಂಡಕ್ಕೆ ಅವರು ಅಂಟಿಕೊಂಡಿರುತ್ತಾರೆ ಅಂಥವರು ಭಗವಂತನ ಪುಣ್ಯನಾಮದ ಜಪ ಮಾಡಿದರೂ ಅವರು ಪೂರ್ತಿಯಾಗಿ ಶುದ್ಧರಾಗಿರುವುದಿಲ್ಲ ಅಂಥವರನ್ನು ಮನಸ್ಸಿನಲ್ಲೇ ಗೌರಿಸಬೇಕೋ ಹೊರತು ಅಂಥವರ ಸವಾಸ ಮಾಡಬಾರದು ಮುಗ್ಧರಾಗಿದ್ದು ಕೆಟ್ಟ ಸವಾಸಕ್ಕೆ ಬಿದ್ದು ಶುದ್ಧ ಭಕ್ತರಿಂದ ಸರಿಯಾದ ಉಪದೇಶ ಪಡೆಯಬೇಕೆಂದು ಹಾತೊರೆಯುತ್ತಿದ್ದಾರೆ ಮುಗ್ಧರಾಗಿದ್ದು ಕೆಟ್ಟ ಸವಾಸಕ್ಕೆ ಬಿದ್ದು ಏನಿದು ಹ ಗೌರವಿಸಬೇಕೇ ಹೊರತು ಹಾ ಹಾಂ ಯಾರು ಮುಗ್ಧರಾಗಿರ್ತಾರೋ ಆದರೆ ಕೆಟ್ಟ ಸಂಘದಿಂದ ದಾರಿ ತಪ್ಪಿರ್ತಾರೋ ಅವರು ಶುದ್ಧ ಭಕ್ತರಿಂದ ಸರಿಯಾದ ಉಪದೇಶಗಳನ್ನು ಸ್ವೀಕರಿಸೋದಕ್ಕೆ ಉತ್ಸು ಕಾತರರಾಗಿದ್ದರೆ ಅವರಿಗೆ ನಾವು ಕೃಪೆಯನ್ನ ತೋರ್ಬೇಕು ಹ್ಮ ಆದ್ರೆ ಅಧಿಕೃತ ಆಧ್ಯಾತ್ಮಿಕ ಗುರುಗಳಿಂದ ದೀಕ್ಷೆಯನ್ನ ಪಡ್ಕೊಂಡಿದ್ದು ಯಾರು ಗಂಭೀರವಾಗಿ ಗುರುಗಳ ಆದೇಶವನ್ನು ಪಾಲಿಸುವುದರಲ್ಲಿ ತೊಡಗಿದಾರೋ ಅವರಿಗೆ ನಾವು ಗೌರವಪೂರ್ವಕ ನಮನಗಳನ್ನ ಅರ್ಪಿಸ್ಬೇಕು ಒಬ್ಬರಿಗೆ ಕೃಪೆ ತೋರ್ಬೇಕು ಯಾರಿಗೆ ಮುಗ್ಧರು ಆದ್ರೆ ಆ ಸರಿಯಾದ ಉಪದೇಶಗಳನ್ನ ಕೇಳಿ ಜೀವನದಲ್ಲಿ ಸರಿಯಾದ ಮಾರ್ಗವನ್ನ ಅನುಸರಿಸಕ್ಕೆ ಯಾರು ಆಸಕ್ತರಾಗಿರ್ತಾರೋ ಅಂಥವ್ರಿಗೆ ನಾವು ಅಂಥವ್ರ ಎಡೆಗೆ ನಾವು ಕೃಪೆಯನ್ನು ತೋರ್ಬೇಕು ದಯೆಯನ್ನು ತೋರ್ಬೇಕು ಆದ್ರೆ ಆರಂಭಿಕ ಭಕ್ತರಿಗೆ ಯಾರು ದೀಕ್ಷೆಯನ್ನ ಪಡ್ಕೊಂಡಿದ್ದು ಗಂಭೀರವಾಗಿ ತೊಡಗಿದಾರೋ ಅವ್ರಿಗೆ ನಾವು ಗೌರವಪೂರ್ವಕ ನಮನಗಳನ್ನು ಅರ್ಪಿಸ್ಬೇಕು ಇವಾಗ ಇದ್ರಲ್ಲಿ ನೋಡಿ ಇವಾಗ ಆರಂಭಿಕ ಭಕ್ತರ ಹಂತದಲ್ಲೂ ಕೂಡ ಯಾರು ಗಂಭೀರವಾಗಿ ತೊಡಗಿಲ್ವೋ ಅವರು ಆರಂಭಿಕ ಭಕ್ತರಿಗಿಂತ ಕೆಳಮಟ್ಟ ಅವರು ನಾವು ಗೌರವಿಸ್ಬೇಕು ಆದ್ರೆ ಅವರು ಅದು ನಿಜವಾಗ್ಲೂ ಒಂದು ಉತ್ಕೃಷ್ಟವಾದ ಹಂತ ಅಲ್ಲ ಗಂಭೀರವಾಗಿ ಭಕ್ತಿಯರಿಲಿ ತೊಡಗಿಲ್ದೇ ಇದ್ರೆ ಅದು ಸ್ಥಾನವೇ ಅಲ್ಲ ನಿಜವಾಗ್ಲೂ ಭಕ್ತಿಯಲ್ಲಿ ಯಾವ ಸ್ಥಾನವೇ ಇಲ್ಲ ನಮ್ಗೆ ಅಂತ ಹೇಳ್ಬೋದು ಹ್ಮ್ ದೀಕ್ಷೆಯನ್ನ ಪಡ್ಕೊಂಡ್ಬಿಟ್ರೆ ಆಗದು ಸಾಲದು ದೀಕ್ಷೆಯನ್ನು ಪಡ್ಕೊಂಡು ಗಂಭೀರವಾಗಿ ತೊಡಗಿದ್ರೆ ಅವ್ರಿಗೆ ಗೌರವವನ್ನ ಕೊಡಬೇಕು ಅಂದ್ರೆ ಅದಕ್ಕಿಂತ ಕೆಳಮಟ್ಟ ಅಂದ್ರೆ ದೀಕ್ಷೆಯನ್ನ ಪಡ್ಕೊಂಡಿಲ್ಲದೆ ಇರೋರು ಬೇಗ ದೀಕ್ಷೆಯನ್ನ ಪಡ್ಕೋಬೇಕು ದೀಕ್ಷೆಯನ್ನ ಪಡ್ಕೊಂಡು ಗಂಭೀರವಾಗಿ ಭಕ್ತಿ ಮಾಡಿ ಈಗಿನ ಕಾಲದಲ್ಲಂತೂ ಇವಾಗ ಒಂಥರ ಇದಾಗ್ಬಿಟ್ಟಿದೆ ಫ್ಯಾಷನ್ ಟಕ್ಕಂತ ದೀಕ್ಷೆ ತೊಗೊಂಡ್ಬಿಡೋದು ಆ ದೀಕ್ಷೆ ತಗೊಳೋ ತನಕ ಪೂರ್ತಿ ಉತ್ಸಾಹ ಏನು ಬಂದು ಸೇವೆ ಮಾಡಿ ಅದು ಇದು ಎಲ್ಲ ದೀಕ್ಷೆ ತಗೊಂಡಾದ್ಮೇಲೆ ಕಣ್ಮರೆ ಹಾಂ ಯೋಗ್ಯವಾದ ವರ್ತನೆ ಅಲ್ಲ ಅದು ಅಂತಹ ಭಕ್ತರು ಭಕ್ತಿಯಲ್ಲಿ ನಿಜವಾಗ್ಲೂ ಮುಂದುವರಿಯೋದಿಲ್ಲ ಹ್ಮ್ ಇನ್ನೂ ತುಂಬಾ ವರ್ಷಗಳು ಭಕ್ತಿಯೆಲ್ಲ ಇರ್ತಾರೆ ಆದರೆ ದೀಕ್ಷೆನೇ ಪಡ್ಕೊಂಡಿರಲ್ಲ ಅಂಥವರು ಕೂಡ ಗಂಭೀರವಾಗಿಲ್ಲ ಭಕ್ತಿಯಲ್ಲಿ ದೀಕ್ಷೆನ ಪಡ್ಕೊಂಡು ಆ ಗಂಭೀರವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿಲ್ದೇ ಇದ್ರೆ ಅವರು ಕೂಡ ಭಕ್ತಿ ಸೇವೆಯಲ್ಲಿ ಅಷ್ಟು ಗಂಭೀರವಾಗಿಲ್ಲ ಆ ಅಂಥವ್ರಿಗೆ ಗೌರವ ಕೊಡಬೇಕು ಆದರೆ ಅವರು ನಿಜವಾಗ್ಲೂ ಬಹಳ ಬಹಳ ಆರಂಭಿಕ ಹಂತದಲ್ಲಿದ್ದಾರೆ ಯಾರು ದೀಕ್ಷೆಯನ್ನು ಪಡ್ಕೊಂಡು ಗಂಭೀರವಾಗಿ ಭಕ್ತಿಯಲ್ಲಿ ತೊಡಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರಿಗೆ ನಿಜವಾಗ್ಲೂ ನಾವು ಗೌರವಪೂರ್ವಕ ನಮನಗಳನ್ನು ಅರ್ಪಿಸ್ಬೇಕು ಇನ್ನು ಮುಗ್ಧರಿಗೆ ಹೊಸಬರಿಗೆ ಅವರಿಗೆ ನಾವು ಕೃಪೆ ತೋರಿ ಅವ್ರಿಗೆ ಅವ್ರಿಗೆ ಆಸಕ್ತಿ ಇದ್ರೆ ಭಕ್ತಿಯ ತತ್ವಗಳನ್ನು ತಿಳ್ಕೊಳ್ಳೋಕೆ ಅವರಿಗೆ ನಾವು ಭಕ್ತಿಯ ತತ್ವಗಳನ್ನು ಕಲಿಸ್ಬೇಕು ಪ್ರಜ್ಞಾ ಆಂದೋಲನದಲ್ಲಿ ಜಾತಿ ಮತ ವರ್ಣ ಭೇದವಿಲ್ಲದೆ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಕೊಡಲಾಗುವುದು ಈ ಆಂದೋಲನದಲ್ಲಿ ಸೇರಲು ಪ್ರತಿಯೊಬ್ಬರಿಗೂ ಆಹ್ವಾನ ನೀಡಿ ನಮ್ಮೊಡನೆ ಕುಳಿತು ಪ್ರಸಾದ ಸ್ವೀಕರಿಸಿ ಕೃಷ್ಣನ ಬಗೆಗೆ ಕೇಳಿ ತಿಳಿದುಕೊಳ್ಳಲು ಅವಕಾಶ ಕೊಡಲೇ ಕೊಡಲಾಗುವುದು ಯಾರಾದರೊಬ್ಬರಿಗೆ ನಿಜವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇದ್ದು ಅವರಿಗೆ ದೀಕ್ಷೆ ತೆಗೆದುಕೊಳ್ಳಲು ಆಸಕ್ತಿ ಇದ್ದರೆ ಅವರನ್ನು ನಾವು ಭಗವಂತನ ಪವಿತ್ರ ನಾಮವನ್ನು ಜಪಿಸುವ ಶಿಷ್ಯರೆಂದು ಸ್ವೀಕರಿಸುತ್ತೇವೆ ನಮ್ಮ ಶಿಷ್ಯನೊಬ್ಬನು ದೀಕ್ಷೆ ಪಡೆದು ಗುರುವಿನ ಆದೇಶದಂತೆ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಅವನನ್ನು ನಿಜವಾದ ವೈಷ್ಣವ ಎಂದು ಪರಿಗಣಿಸಿ ಅವನಿಗೆ ನಮನ ಕೊಡ ಮಾಡಬೇಕು ನೋಡಿ ಇಲ್ಲಿ ಮುಖ್ಯವಾದದ್ದು ಗುರುವಿನ ಆದೇಶದಂತೆ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಸುಮ್ಮನೆ ದೀಕ್ಷೆಯನ್ನು ತಗೊಂಡು ಆಗೋದ್ರಿಂದ ಅಲ್ಲ ಅಂತ ಅನೇಕ ವೈಷ್ಣವರಲ್ಲಿ ಒಬ್ಬನಾದರೂ ನಿಷ್ಠೆಯಿಂದ ಭಕ್ತಿ ಸೇವೆಯಲ್ಲಿ ತೊಡಗಿ ನಿಯಂತ್ರಕ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಜಪ ಜಪ ಸರವಿಟ್ಟುಕೊಂಡು ನಿಗದಿಯಾದಷ್ಟು ಸಲ ಜಪಿಸುತ್ತಾ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಹರಡುವುದು ಹೇಗೆ ಎಂಬುದನ್ನು ಆಲೋಚಿಸುತ್ತಾ ಇರುವನು ಸಿಗಬಹುದು ಅಂದ್ರೆ ಬಹಳ ವೈಷ್ಣವರಲ್ಲಿ ಆ ಯಾರೋ ಒಬ್ರು ಇಬ್ರು ಇಲ್ಲಿಯಲ್ಲಿ ಪ್ರಚಾರ ಮಾಡೋದಿಕ್ಕೆ ಬಹಳ ಉತ್ಸುಕರಾಗಿರ್ತಾರೆ ಅಂತ ವೈಷ್ಣವನನ್ನು ಉತ್ತಮ ಅಧಿಕಾರಿ ಎಂದು ಸ್ವೀಕರಿಸಬೇಕು ಅವನ ಸಂಘವನ್ನು ಸದಾ ಬಯಸಬೇಕು ಭಕ್ತನು ಕೃಷ್ಣನ ಬಗೆಗೆ ಅನುರಕ್ತನಾಗುವ ಪ್ರಕ್ರಿಯೆಯನ್ನು ಚೈತನ್ಯ ತರದೃತದಲ್ಲಿ ಹೇಳಲಾಗಿದೆ ದೀಕ್ಷಾ ಕಾಲೇ ಭಕ್ತ ಕರೆ ಆತ್ಮ ಸಮರ್ಪಣ್ ಸೇ ಖಾಲೇ ಕೃಷ್ಣ ತರೆ ಖಾರೆ ಕೃಷ್ಣ ತಾರೆ ಕರೆ ಆತ್ಮ ದೀಕ್ಷಾ ಸಮಯದಲ್ಲಿ ಭಕ್ತನೊಬ್ಬನು ತನ್ನನ್ನು ಭಗವತ್ ಸೇವ ಸೇವೆಗೆಂದು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡರೆ ಅಂತವನನ್ನು ಕೃಷ್ಣನು ತನ್ನ ಸಮಾನ ಎಂದು ಭಾವಿಸುತ್ತಾನೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಬೇಕು ಇದು ದೀಕ್ಷೆಯ ಉದ್ದೇಶ ಹ್ಮ್ ದೀಕ್ಷಾ ಎಂಬುದನ್ನು ಭಕ್ತಿ ಸಂದರ್ಭ ಎಂಬ ಕೃತಿಯಲ್ಲಿ ಶ್ರೀಲ ಜೀವ ಗೋಸ್ವಾಮಿ ಅವರು ಹೀಗೆ ವಿವರಿಸುತ್ತಾರೆ ದಿವ್ಯಂಗ್ಞಾ ದಿವ್ಯಂಗ್ಞಾನ ಯಥೋ ದದ್ಯಾತ್ ಕುರ್ಯಾತ್ ಪಾಪಸ್ಯ ಸಂಶಯ ತಸ್ಮಾತ್ ದೀಕ್ಷೇತಿ ಸಾ ಪ್ರೋಕ್ತ ದೇಶಿಕ್ ಕೈಸ್ ಕೋವಿದೈಹಿ ದೀಕ್ಷೆಯಿಂದ ಒಬ್ಬನು ಕ್ರಮೇಣ ಐಹಿಕ ಸುಖ ಭೋಗಗಳಲ್ಲಿ ನಿರಾಸಕ್ತನಾಗಿ ಕ್ರಮೇಣ ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತನಾಗುತ್ತಾನೆ ಹ್ಮ್ ದೀಕ್ಷೆ ಪಡ್ಕೊಂಡಿರೋರು ಕ್ರಮೇಣವಾಗಿ ಈ ನಿರಾಸಕ್ತಿಯನ್ನ ಕಂಡುಕೋಬೇಕು ನಾವು ಇದಕ್ಕೆ ಅನೇಕ ನಿರ್ದ ನಿದರ್ಶನಗಳನ್ನು ಮುಖ್ಯವಾಗಿ ಯುರೋಪು ಮತ್ತು ಅಮೆರಿಕಗಳಲ್ಲಿ ಕಣ್ಣಾರೆ ನೋಡಿದ್ದೇವೆ ಶ್ರೀಮಂತ ಹಾಗೂ ಗೌರವಸ್ಥ ಕುಟುಂಬಗಳಿಂದ ನಮ್ಮ ಬಳಿ ಬರುವ ಅನೇಕ ವಿದ್ಯಾರ್ಥಿಗಳು ಬೇಗನೆ ಐಕ ಸುಖದಲ್ಲಿ ಆಸಕ್ತಿ ಕಳೆದುಕೊಂಡು ಆಧ್ಯಾತ್ಮಿಕ ಜೀವನವನ್ನು ಪ್ರವೇಶಿಸಲು ತುಂಬಾ ಉತ್ಸುಕರಾಗುತ್ತಾರೆ ಅವರು ತುಂಬಾ ಶ್ರೀಮಂತ ಕುಟುಂಬಗಳಿಂದ ಬಂದರೂ ಅನೇಕರು ಅಷ್ಟೇನೂ ಸುಖಕರವಲ್ಲದ ಜೀವನ ಪರಿಸ್ಥಿತಿಯನ್ನು ಸ್ವೀಕರಿಸುತ್ತಾರೆ ನಿಜವಾಗಿ ಕೃಷ್ಣನಿಗೋಸ್ಕರವಾಗಿ ಅವರು ದೇವಸ್ಥಾನದಲ್ಲಿ ಎಲ್ಲಿಯವರೆಗೆ ವೈಷ್ಣವರ ಸಂಘದಲ್ಲಿರಬಹುದೋ ಅಲ್ಲಿಯವರೆಗೆ ಯಾವುದೇ ರೀತಿಯ ಜೀವನ ವಿಧಾನವನ್ನಾದರೂ ನಡೆಸಿಕೊಂಡಿರಬಲ್ಲರು ಹೀಗೆ ಒಬ್ಬನಿಗೆ ಐಹಿಕ ಸುಖದಲ್ಲಿ ನಿರಾಸಕ್ತಿ ಬಂದಾಗ ಅವನು ಗುರುಮುಖೇನ ದೀಕ್ಷೆ ಪಡೆಯಲು ಅರನಾಗುತ್ತಾನೆ ನೋಡಿ ಎಷ್ಟು ಕ್ಲಿಯರ್ ಆಗಿ ಯೋಗ್ಯತೆ ಕೊಟ್ಬಿಟ್ಟಿಯಾರ ಯಾರಿಗಾದ್ರೂ ಡೌಟ್ ಇದ್ರೆ ಯಾವಾಗ ನಾನು ದೀಕ್ಷೆಯನ್ನ ಪಡಿಬೇಕು ಅಂತ ಅಲ್ಲಿ ಪ್ರೌಪಾದ್ರೆ ಹೇಳ್ತಾ ಇದಾರೆ ಏನು ಹ್ಮ್ ಒಬ್ಬನಿಗೆ ಐಹಿಕ ಸುಖದಲ್ಲಿ ನಿರಾಸಕ್ತಿ ಬಂದಾಗ ಅವನು ಗುರುಮುಖಿಯನ್ನು ದೀಕ್ಷೆ ಪಡೆಯಲು ಅರ್ಹನಾಗುತ್ತಾನೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರೆಯಲು ಭಾಗವತವು ಈ ವಿಧಾನವನ್ನು ಅನುಸರಿಸಬೇಕೆಂದು ಹೇಳುತ್ತದೆ ತಪಸ ಬ್ರಹ್ಮಚರ್ಯೇಣ ದಮೇನ ಚ ದಮೇನ ಚ ದೀಕ್ಷೆ ಪಡೆಯಲೇ ಬೇಕೆಂಬ ಅಪೇಕ್ಷೆ ಇದ್ದರೆ ಒಬ್ಬನು ತಪಸ್ಸನ್ನ ತಪವನ್ನು ಆಚರಿಸಲು ಸಿದ್ಧವಾಗಿರಬೇಕು ಬ್ರಹ್ಮಚರ್ಯವನ್ನು ಪಾಲಿಸಲು ಮತ್ತು ಮನಸ್ಸನ್ನು ದೇಹವನ್ನು ನಿಗ್ರಹಿಸಲು ಸಿದ್ಧವಾಗಿರಬೇಕು ನಿಗ್ರಹಿಸೋದಕ್ಕೆ ಸಿದ್ಧವಾಗಿರ್ಬೇಕು ಆಗದೆ ಇರ್ಬೋದು ತಕ್ಷಣ ಕಷ್ಟ ಎದುರಿಸ್ತೀವಿ ಅದು ಬೇರೆ ವಿಷಯ ಆದ್ರೆ ಏ ಇಲ್ಲ ಮನಸ್ಸನ್ನ ನಿಯಂತ್ರಿಸುವ ಅವಶ್ಯಕತೆ ಇಲ್ಲ ಏ ಭೌತಿಕತೆಯಲ್ಲಿ ಮುಳುಗಿದ್ರೆ ಪರವಾಗಿಲ್ಲ ಇಂಥವ್ರು ದೀಕ್ಷೆ ತಗೋಬಾರ್ದು ಹ್ಮ್ ಇಂದು ಪ್ರೌಪಾದ್ರೆ ಹೇಳ್ತಿರೋದು ಈ ತರ ವಾಕ್ಯಗಳೆಲ್ಲ ಹೇಳಿದಾಗ ಜನರು ಹೇಳ್ತಾರೆ ನೀವ್ ಯಾಕೆ ಇಷ್ಟೊಂದು ಸಿಕ್ಟು ಅಂತ ನಾನೇನು ಹೇಳ್ತಾ ಇಲ್ಲ ತಿರ್ಗಾ ಸ್ಪಷ್ಟ ಮಾಡ್ತಾ ಇದ್ದೀನಿ ರೋಪಾದರೂ ಹೇಳಿರೋದನ್ನ ನಾನು ಓದ್ತಾ ಇದ್ದೀನಿ ಅಷ್ಟೇ ಹ್ಮ್ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಹಾಗೆ ಸಿದ್ಧನಾದಾಗ ಅವನು ದೀಕ್ಷೆಗೆ ಅರ್ಹನಾಗುತ್ತಾನೆ ಜ್ಞಾನಂ ಎಂಬುದನ್ನು ಶಾಸ್ತ್ರದಲ್ಲಿ ತದ್ವಿಜ್ಞಾನ ಅಥವಾ ಪರಮ ಜ್ಞಾನ ಎಂದು ಕರೆಯುತ್ತಾರೆ ತದ್ವಿಜ್ಞಾನಾರ್ಥಂ ಸ ಗುರುಮೇಮಾವಿಗೇತ್ ಸತ್ಯವೆಂಬ ಪರ ಪಾರಮಾರ್ಥಿಕ ವಿಷಯದ ಬಗೆಗೆ ಆಸಕ್ತಿ ಇರುವಂತವನಿಗೆ ದೀಕ್ಷೆ ಕೊಡಬೇಕು ಇವಾಗ ಯಾರಿಗೆ ಸತ್ಯ ಏನಂತ ತಿಳ್ಕೊಳಕೆ ಆಸಕ್ತಿನೇ ಇಲ್ವೋ ಅವ್ರು ದೀಕ್ಷೆ ತಗೊಂಡು ಏನ್ ಪಡ್ಕೋತಾರೆ ಸುಮ್ಮನೆ ಅದೊಂದು ಫ್ಯಾಷನ್ ಅಷ್ಟೇ ಅಂತ ವ್ಯಕ್ತಿಯು ದೀಕ್ಷೆ ಪಡೆಯಲು ಆಚಾರ್ಯನ ಬಳಿ ಬರಬೇಕು ಭಾಗವತ ಹೀಗೆ ವಿಧ ವಿಧಿಸುತ್ತದೆ ಅಕಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮ ಪರಮ ಸತ್ಯನ ದಿವ್ಯ ವಿಜ್ಞಾನವನ್ನು ತಿಳಿಯಲು ನಿಜವಾಗಿ ಆಸಕ್ತನಾದವನು ಆಚಾರ್ಯರ ಬಳಿ ಹೋಗಬೇಕು ಸೊ ಯಾರಿಗೆ ದಿವ್ಯಜ್ಞಾನದಲ್ಲಿ ಯಾವ ಆಸಕ್ತಿಯೂ ಇಲ್ವೋ ಸುಮ್ನೆ ಹೆಸರಿಗೆ ದೀಕ್ಷೆಯನ್ನು ತಗೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಯಾಕಂದ್ರೆ ಅವರು ತಮ್ಮನ್ನ ತಾವು ಊರುಗಳಿಗೆ ಸಮರ್ಪಿಸ್ಕೊಡೋದಿಲ್ಲ ಹ್ಮ್ ಹಾಗಾಗಿ ದೀಕ್ಷೆ ಬಹಳ ಬಹಳ ಮುಖ್ಯವಾದ ಅಂತ ನಾನು ನೋಡ್ತೀನಿ ಎಷ್ಟೊಂದ್ಸತಿ ಭಕ್ತರು ಸಿದ್ಧರಾಗಿಲ್ಲದೆ ದೀಕ್ಷೆಯನ್ನು ತೊಗೊಂಡ್ಬಿಡ್ತಾರೆ ಆಮೇಲೆ ದೀಕ್ಷೆಯನ್ನು ತಗೊಂಡು ಅವರು ಯಾವುದನ್ನು ಸರಿಯಾಗಿ ಪಾಲನೆ ಮಾಡಲ್ಲ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ ಗುರುಗಳಿಗೆ ತೊಂದರೆ ಕೊಡ್ತಾರೆ ತಮ್ಮ ಭಕ್ತಿಗೆ ಹಾನಿ ತಂದುಕೋತಾರೆ ಏನೂ ಪ್ರಯೋಜನ ಇಲ್ಲ ಅದ್ರ ಬದಲು ಕಾದು ಸ್ವಲ್ಪ ಸಿದ್ಧರಾಗಿ ಸರಿಯಾಗಿ ತರಬೇತಿಯನ್ನ ಪಡ್ಕೊಂಡು ತರಬೇತಿಯನ್ನ ಪಡ್ಕೋಬೇಕು ನಾವು ನಾವು ಅನ್ಕೋಬಾರ್ದು ನಮ್ಗೆ ತುಂಬಾ ಯೋಗ್ಯತೆ ಇದೆ ನಾವು ನಾಳೆನೆ ಸಿದ್ಧ ದೀಕ್ಷೆ ಪಡ್ಕೊಳಕ್ಕೆ ಹ್ಮ್ ಆಚಾರ್ಯನ ಉಪದೇಶಗಳನ್ನು ಅನುಷ್ಠಾನ ಮಾಡದೆ ಅವನಲ್ಲಿ ಶಿಷ್ಯವತ್ ಶಿಷ್ಯವೃತ್ತಿಯನ್ನು ಅವಲಂಬಿಸಬಾರದು ನೋಡಿ ಇಲ್ಲಿ ಆಚಾರ್ಯ ಉಪದೇಶಗಳನ್ನು ಗುರುಗಳ ಉಪದೇಶಗಳನ್ನು ಅನುಷ್ಠಾನ ಮಾಡಬೇಕು ಆಧ್ಯಾತ್ಮಿಕ ಜೀವನದ ಸೋಗು ಹಾಕಲು ಆಚಾರ್ಯರನ್ನು ಸ್ವೀಕರಿಸಲು ಬಾರದು ಅವನು ಜಿಜ್ಞಾಸುವಾಗಿರಬೇಕು ಅಂದರೆ ಸದ್ಗುರುವಿನಿಂದ ಕಲಿಯಲು ಕಾತರನಾಗಿರಬೇಕು ಅವನ ಜಿಜ್ಞಾಸೆಗಳು ಪಾರಮಾರ್ಥಿಕ ವಿದ್ಯೆಗೆ ಸಂಬಂಧಪಟ್ಟಿರಬೇಕು ಭೌತಿಕ ವಿದ್ಯೆಗೆ ಅಲ್ಲ ಭೌತಿಕ ವಿಷಯಗಳ ಬಗ್ಗೆ ಅಲ್ಲ ಇಲ್ಲಿ ಉತ್ತಮಂ ಎಂಬ ಪದವು ಐಹಿಕ ಜ್ಞಾನಕ್ಕಿಂತ ಉತ್ತಮ ಎಂಬುದನ್ನು ಸೂಚಿಸುತ್ತದೆ ತಮ ಎಂದರೆ ಈ ಐಹಿಕ ಜಗತ್ತಿನ ಅಂಧಕಾರ ಉತ್ ಎಂದರೆ ದಿವ್ಯ ಪಾರಮಾರ್ಥಿಕ ಎಂದರ್ಥ ಸಾಮಾನ್ಯವಾಗಿ ಜನರು ಲೌಕಿಕ ವಿಷಯಗಳ ಬಗೆಗೆ ತಿಳಿದುಕೊಳ್ಳಲು ಆಸಕ್ತರಾಗಿರುತ್ತಾರೆ ಆದರೆ ಒಬ್ಬನಿಗೆ ಅವುಗಳಲ್ಲಿ ಆಸಕ್ತಿ ಹೊರಟು ಹೊರಟು ಹೋಗಿ ಕೇವಲ ಪಾರಮಾರ್ಥಿಕ ವಿಷಯಗಳ ಬಗೆಗೆ ಆಸಕ್ತಿ ಹುಟ್ಟಿದರೆ ಆಗ ಅವನು ದೀಕ್ಷೆ ಪಡೆಯಲು ಅರ್ಹನಾಗುತ್ತಾನೆ ಸದ್ಗುರುವಿನಿಂದ ದೀಕ್ಷೆ ಪಡೆದು ಒಬ್ಬನು ಭಕ್ತಿ ಸೇವೆಯಲ್ಲಿ ಭಗವತ್ ಸೇವೆಯಲ್ಲಿ ತೀವ್ರ ಆಸಕ್ತಿಯಿಂದ ತೊಡಗಿದರೆ ಅವನನ್ನು ಮಧ್ಯಮ ಅಧಿಕಾರಿ ಎಂದು ಸ್ವೀಕರಿಸಬೇಕು ಹ್ಮ್ ಯಾರು ತೀವ್ರ ಆಸಕ್ತಿಯಿಂದ ಭಕ್ತಿ ಸೇವೆಯಲ್ಲಿ ಗುರುಗಳ ಆದೇಶಗಳ ಪ್ರಕಾರ ತೊಡಗಿದಾರೋ ಅವರು ಮಧ್ಯಮ ಅಧಿಕಾರಿಗಳು ಹ್ಮ್ ಓಕೆ ಇಲ್ಲಿಗೆ ಇಲ್ಲಿ ನಿಲ್ಲಿಸ್ತೀನಿ ಇವತ್ತಿಗೆ ಹ್ಮ್ ಉಳ್ದಿರೋ ಭಾಗ ನಾಳೆ ಮತ್ತೆ ಓಕೆ ಯಾರ ಪ್ರಶ್ನೆ ಇದೆಯಾ ಅದಕ್ಕೆ ಉಪದೇಶ ಅಮೃತ ಓದ್ಬೇಕು ತುಂಬಾ ನಮಗೆ ನಿಖರವಾದ ಉಪದೇಶವನ್ನ ನೀಡುತ್ತೆ ಇದು ಪ್ರೊಬ್ಬಾದರೂ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಏನು ಮಾಡಬೇಕು ಏನು ಮಾಡ್ಬಾರ್ದು ಅಂತ ಹ್ಞೂ ಅನ್ಸುತ್ತೆ ಪ್ರತಿ ಮೂರು ತಿಂಗಳಿಗೊಂದ್ಸತಿ ಈ ಪುಸ್ತಕ ಓದ್ತಾ ಇರ್ಬೇಕು ನಾವು ಹಾಂ ಅವಾಗಲಾದರೂ ಸ್ವಲ್ಪ ಈ ವಿಷಯಗಳ ತನೇಲಿ ಕೂತ್ಕೊಳ್ಳತ್ತೇನೋ ಕೂತ್ಕೊಳ್ಳುತ್ತೇನೋ ಹ್ಮ್ ಇಲ್ಲಾಂದ್ರೆ ನಾವು ಎಲ್ಲವನ್ನು ಬಹಳ ಹಗುರವಾಗಿ ತಗೋತೀವಿ ಏ ಪರವಾಗಿಲ್ಲ ಏ ಪರವಾಗಿಲ್ಲ ಹಿಂಗೂ ಮಾಡ್ಬೋದು ಹಂಗೂ ಮಾಡ್ಬೋದು ಇನ್ನೊಂದು ತರಾನು ಮಾಡ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ರೀತಿ ಇದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಯಕ್ಕಾಗಲ್ಲ ಓಕೆ ಪ್ರಶ್ನೆ ಇದೆಯಾ ಓಕೆ ಏನಿಲ್ವಾ ಶ್ರೀಮದ್ ಭಾಗವತಂ ಕೀ ಜಯ ಜಗತ್ ಕೃಷಿ ಪ್ರಪಾದ್ ಕೀ ಜಯ